Hello students, welcome to Bhaskar's classes. Nanima Bhaskar, Assistant Professor of Commerce, GFGC Magadi. Ivattin disa nanima hatra hanchkolbekagiruvanta vichara exemption under section 54. Last video dalli ee 5 problem na kottidde adanna solve madisodakke munchitavagi exemption under section 54 na conditions eno yavaga yavaga navu adanna ಕ್ಲೈಮ್ ಮಾಡಬೇಕು, ಏನು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಕ್ಲೈಮ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆಮೇಲಿಂದ ಪ್ರಾಬ್ಲಮ್ ಕಡೆಗೆ ಮುಂದೆ ಹೋಗೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬೆಲ್ನಲ್ಲಿ ಆಲ್ ಅಂತ ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. Section 54. 54 ಏನು ಹೇಳುತ್ತೆ, ಯಾವಾಗ 54 ಸಿಗುತ್ತೆ? ಒಂದು ರೆಸಿಡೆನ್ಷಿಯಲ್ ಹೌದನ್ನ, ಒಂದು ರೆಸಿಡೆನ್ಷಿಯಲ್ ಹೌದನ್ನ ಸೇಲ್ ಮಾಡಿ, ಅದರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದ್ದರೆ ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಉಪಯೋಗಿಸ್ಕೊಂಡು ಅವರೊಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿರಬೇಕು. ಆಗ ಅವ್ರಿಗೆ 54 ಸಿಗುತ್ತೆ. ಇದೇ ಇರೋವಂಥದ್ದು ಸೇಲ್ ಮಾಡ್ತಾ ಇರುವಂತಹದ್ದು ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು, ಪರ್ಚೇಸ್ ಮಾಡ್ತಾ ಇರೋದು ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು. ಅದರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸ್ ಆಗಬೇಕು. ಅಂದರೆ ಇಲ್ಲಿ ಗಮನಿಸಬೇಕಾಗಿರೋದು ಅಸಸಿ ಯಾರು? ಅಸಸಿ ಯಾರು ಅಂದರೆ ಅವನು ಇಂಡಿವಿಜುವಲ್ ಬೇಕಾದ್ರೂ ಆಗಿರ್ಬೋದು ಅಥವಾ ಎಚ್ ಯು ಎಫ್ ಬೇಕಾದ್ರೂ ಆಗಿರ್ಬೋದು. ಇಂಡಿವಿಜುವಲ್ ಬೇಕಾದ್ರೂ ಆಗಿರ್ಬೋದು ಅಥವಾ ಎಚ್ ಯು ಎಫ್ ಬೇಕಾದ್ರೂ ಆಗಿರ್ಬೋದು, ಇಬ್ಬರಿಗೂ ಸಿಗುತ್ತೆ. ಅಂದರೆ 54 ಎಕ್ಸೆಂಪ್ಷನ್ನ ಅವರು ಪಡೆಯೋಕ್ಕೆ ಕಂಪನೀಸ್ಗೆ ಹಾಕ್ಕೊಳ್ಳಿ, ಫರ್ಮ್ಸ್ಗೆ ಹಾಕ್ಕೊಳ್ಳಿ, ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಬಾಡಿ ಆಫ್ ಇಂಡಿವಿಜುವಲ್ಸ್, ಇವ್ರು ಯಾರಿಗೂ ಕೂಡ ಹಕ್ಕಿರಲ್ಲ, ಅವಕಾಶ ಇರಲ್ಲ. ಹಾಗಾದರೆ 54ನ ಕ್ಲೈಮ್ ಮಾಡೋದಕ್ಕೆ ಅವರು ಇಂಡಿವಿಜುವಲ್ ಆಗಿರಬೇಕು ಅಥವಾ ಎಚ್ ಯು ಎಫ್ ಆಗಿರಬೇಕು, ಇವ್ರಿಗೆ ಮಾತ್ರ ಸಿಗುವಂತಹ ಒಂದು ಅವಕಾಶ ಆಗಿರುತ್ತೆ. ಎರಡನೇದು, ಎರಡನೇ ಪಾಯಿಂಟ್ ನೀವು ತಿಳ್ಕೊಬೇಕು, ಟ್ರಾನ್ಸ್ಫರ್ ಮಾಡ್ತಾ ಇರೋದು ಯಾವ ಅಸೆಟ್ ಆಗಿರಬೇಕು, ಟ್ರಾನ್ಸ್ಫರ್ ಆಗ್ತಿರೋದು ಯಾವುದಾಗಿರಬೇಕು, ರೆಸಿಡೆನ್ಷಿಯಲ್ ಹೌಸ್ ಆಗ್ತಾ ಇರಬೇಕು. ಮೂರನೇ ಪಾಯಿಂಟು, ಆ ಅಸೆಟ್ ಏನಾಗಿರಬೇಕು ಅಂದರೆ ಆ ಅಸೆಟ್ ಲಾಂಗ್ ಟರ್ಮ ಶಾರ್ಟ್ ಟರ್ಮ ಅಂದರೆ ಆ ಅಸೆಟ್ ಏನಾಗಿರಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಅಸಸಿ ಇಂಡಿವಿಜುವಲ್ ಆಗಿದ್ದರೂ ಸಿಗುತ್ತೆ ಅಥವಾ ಎಚ್ ಯು ಎಫ್ ಆದರೂ ಸಿಗುತ್ತೆ. ಟ್ರಾನ್ಸ್ಫರ್ ಮಾಡ್ತಾ ಇರುವಂತಹ ಅಸೆಟ್ಟು ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು, ಅಸೆಟ್ನ ಸೇಲ್ ಮಾಡ್ತಾ ಇರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಥರ್ಡ್ ಆದಮೇಲೆ ಫೋರ್ತ್ ಪಾಯಿಂಟ್, ನೀವು ಪರ್ಚೇಸ್ ಮಾಡ್ತಾ ಇರುವಂತಹ ಅಸೆಟ್ ಎಂಥ ಅಸೆಟ್ ಆಗಿರಬೇಕು. ಪರ್ಚೇಸ್ ಮಾಡ್ತಾ ಇರೋದು ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು, ಪರ್ಚೇಸ್ ಮಾಡ್ತಾ ಇರೋದು ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು. ಇನ್ ಇಂಡಿಯಾ ಇಂಡಿಯಾದಲ್ಲಿರುವಂತಹ ರೆಸಿಡೆನ್ಷಿಯಲ್ ಹೌಸ್ನ ಅವನು ಪರ್ಚೇಸ್ ಮಾಡ್ತಾ ಇದ್ದರೆ 54 ಸಿಗುತ್ತೆ. ಹಾಗಾದರೆ 54 ಸಿಗಬೇಕು ಅಂತ ತಂದರೆ ಅಸಸಿ ಇಂಡಿವಿಜುವಲ್ ಆಗಿರಬೇಕು ಅಥವಾ ಎಚ್ ಯು ಎಫ್ ಆಗಿರಬೇಕು, ಅದರ ಅಸಸಿಗೆ ಸಿಗೋದಿಲ್ಲ. ಟ್ರಾನ್ಸ್ಫರ್ ಮಾಡ್ತಾ ಇರೋದು ರೆಸಿಡೆನ್ಷಿಯಲ್ ಹೌಸ್, ಅದೆಂಥ ಅಸೆಟ್ ಆಗಿರಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಪರ್ಚೇಸ್ ಮಾಡ್ತಾ ಇರುವಂತಹದ್ದು ರೆಸಿಡೆನ್ಷಿಯಲ್ ಹೌಸ್ ಇನ್ ಇಂಡಿಯಾ ಆಗಿರಬೇಕು. ಹಾಗಾದರೆ ಐದನೇ ಪಾಯಿಂಟ್ ಏನು ಅಂದರೆ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಎಷ್ಟು ಸಿಗುತ್ತೆ, ಅಮೌಂಟ್ ಆಫ್ ಎಕ್ಸೆಂಪ್ಷನ್, ವಾಟ್ ಇಸ್ ದ ಲಿಮಿಟ್
ಆಫ್ ಎಕ್ಸಂಪ್ಷನ್ ಅಂದರೆ ಅಮೌಂಟ್ ಆಫ್ ಸಾರಿ ಅಮೌಂಟ್ ಇನ್ವೆಸ್ಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಇನ್ವೆಸ್ಟೆಡ್ ಇನ್ residential house or long-term capital gain, whichever is lower. Sir, yeni higandre mamuli as usual again you calculate martira, yavriti calculate martira, first sale proceeds less selling expenses baruvantahadana ನೆಟ್ ಸೇಲ್ ಪ್ರೋಸೀಡ್ಸ್ ಅಂತ ಕರಿತೀವಿ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಲೆಸ್ ಮಾಡಿದ್ಮೇಲೆ ಬರುತ್ತಲ್ವ, ಇದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಕ್ಲೈಮ್ ಮಾಡಬೇಕು. 54 ಕ್ಲೈಮ್ ಮಾಡ್ತಿರಲ್ವ ಇಲ್ಲಿ ನೀವು, ಈ 54 ಅಮೌಂಟ್ ಇನ್ವೆಸ್ಟೆಡ್ in residential house. This amount, whichever is lower. So that amount is to be claimed as exemption under section 54. Then whatever may be the balance available is called as taxable long-term capital gain. ಒಂದು ಎಕ್ಸಾಂಪಲ್ನ ನಿಮಗೆ ಕೊಡೋದೇ ಆದರೆ, ಸೇಲ್ ಪ್ರಾಸಿಟ್ಸ್ 11 ಲ್ಯಾಕ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 1 ಲ್ಯಾಕ್ ಅಂದರೆ ಬರೋದು 10 ಲ್ಯಾಕ್ ನೆಟ್ ಸೇಲ್ ಪ್ರಾಸಿಟ್ಸ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 6 ಲ್ಯಾಕ್, ಬರುವಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದು 4 ಲ್ಯಾಕ್. ಇಫ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ದೆನ್ ಸೇ ಫಾರ್ ಎಕ್ಸಾಂಪಲ್ 3 ಲ್ಯಾಕ್ಸ್. ಹಾಗಾದರೆ ಇದಕ್ಕಿಂತ ಇದು ಕಡಿಮೆ ಇದೆ, ಫುಲ್ ಎಕ್ಸಂಪ್ಷನ್ ಸಿಗುತ್ತೆ. ಇನ್ನು ಮಿಕ್ಕಿರುವಂತಹ 1 ಲ್ಯಾಕ್ನ ನಾವು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅದೇ ಅಕಸ್ಮಾತ್ ಏನಾದರೂ ಈ 4 ಲ್ಯಾಕ್ ಅಂತ ಇರುತ್ತೆ, 4 ಲ್ಯಾಕ್ನಲ್ಲಿ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ 5 ಲ್ಯಾಕ್ ಇತ್ತು ಅಂದ್ಕೊಳ್ಳಿ, ಹಾಗಾದರೆ ಇಲ್ಲೇನು ಮಾಡಬೇಕು, 4 ಲ್ಯಾಕ್ ಆರ್ 5 ಲ್ಯಾಕ್ ವಿಚ್ ಎವರ್ ಈಸ್ ಲೋಯರ್, ವಿಚ್ ಒನ್ ಈಸ್ ಲೋಯರ್, 5 ಲ್ಯಾಕ್ ಈಸ್ ಲೋಯರ್, ದೆನ್ 4 ಲ್ಯಾಕ್ ಈಸ್ ಲೋಯರ್. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎಕ್ಸಂಪ್ಷನ್ ಅವೈಲಬಲ್ ಟು ದ ಅಸಸಿ ಈಸ್ 4 ಲ್ಯಾಕ್ ಓನ್ಲಿ, ದೆನ್ ನಿಲ್. ಅಂದ್ರೆ ಅರ್ಥ ಇಷ್ಟೇ, ಫೈನಲ್ ಕನ್ಕ್ಲೂಷನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನಿಂದ ಎಕ್ಸಂಪ್ಷನ್ ಜಾಸ್ತಿ ಇರಬಾರ್ದು. ಮ್ಯಾಕ್ಸಿಮಮ್ ಎಷ್ಟು ಕ್ಲೈಮ್ ಮಾಡ್ಬೋದು ನೀವು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆಯೋ ಅಷ್ಟನ್ನೇ ಕ್ಲೈಮ್ ಮಾಡಬಹುದು. ಅದನ್ನೇ ನಾವು ಈಗ ಇಷ್ಟೊತ್ತು ಹೇಳಿದ್ದು ಕೂಡ. ಹಾಗಾದರೆ ಅಮೌಂಟ್ ಆಫ್ ಎಕ್ಸಂಪ್ಷನ್ ಎಷ್ಟಿರುತ್ತೆ ಅಂದರೆ, ಅಮೌಂಟ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಹೌಸ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಈಸ್ ಲೆಸ್. ಮೀನ್ಸ್ ಟು ಸೇ ಇದು 4 ಲ್ಯಾಕ್ ಇದೆ, ಇದು 5 ಲ್ಯಾಕ್ ಇದೆ ಅಂತಂತಂದರೆ, ವಿಚ್ ಎವರ್ ಈಸ್ ಲೋಯರ್ ಅಂದರೆ ವಿಚ್ ಒನ್ ಈಸ್ ಲೋಯರ್, 4 ಲ್ಯಾಕ್ ಇಸ್ ಲೋಯರ್, 4 ಲ್ಯಾಕ್ ವಿಲ್ ಬಿ ಅಲೋಡ್ ಆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಆಗಿರುತ್ತೆ. ಸಿಕ್ಸ್ತ್ ಒನ್ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗಲ್ಲ, ಅದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಸುತ್ತೆ. ಸಿಕ್ಸ್ತ್ ಒನ್, ವಾಟ್ ಈಸ್ ದ ಟೈಮ್ ಲಿಮಿಟ್? ಟೈಮ್ ಲಿಮಿಟ್ ಏನಾದರೂ ಇದೆಯಾ ಸರ್ ಅಂದರೆ, ಎಸ್, ಟೈಮ್ ಲಿಮಿಟ್ ಅನ್ನೋದು ಒಂದಿದೆ. ಏನಿದು ಟೈಮ್ ಲಿಮಿಟ್ ಅಂದರೆ, ಫ್ರಮ್ ದ ಡೇಟ್ ಆಫ್ ಸೇಲ್, ಸೇಲ್ ಮಾಡಿರುವಂತಹ ದಿನಾಂಕದಿಂದ. ಸೇಲ್ ಮಾಡಿರೋದು ನೀವು ಯಾವಾಗ ನೋಡ್ರಿ, ಟ್ರಾನ್ಸ್ಫರ್ ಮಾಡಿರೋದು ರೆಸಿಡೆನ್ಷಿಯಲ್ ಅವ್ರನ್ನ, ಆ ಸೇಲ್ ಮಾಡಿರುವಂತಹ ಡೇಟ್ ಏನು. ಸೇ ಫಾರ್ ಎಕ್ಸಾಂಪಲ್, ನಾನು ಮಾಮೂಲಿ ಆ್ಯಸ್ ಯೂಶುವಲ್ ಆಗಿ ತಗೊಳ್ಳೋದು 10/10/2018 ಸೇಲ್ ಮಾಡಿರೋದು. ಸೇಲ್ ಮಾಡಿರುವಂತಹ ಹಿಂದಿನ ವರ್ಷದ 1 ವರ್ಷದ ಒಳಗಾಗಿ, ಹಿಂದಿನ 1 ವರ್ಷದ ಒಳಗಾಗಿ ಅಂದರೆ 10/10/18.
ಬೇರೆ ಸ್ಥಳದಲ್ಲಿ ತಗೊಂತೀನಿ, ಬೇರೆ ಸ್ಥಳದಲ್ಲಿ ತಗೊಂತೀನಿ. ಎಸ್, ಸೇ ಫಾರ್ ಎಕ್ಸಾಂಪಲ್ 10, 10, 18 ಹಿಂದಿನ ಒಂದು ವರ್ಷದ ಒಳಗಾಗಿ, ಒನ್ ಇಯರ್ನ ಒಳಗಾಗಿ, ಅಥವಾ ಮುಂದಿನ ಎರಡು ವರ್ಷದ ಒಳಗಾಗಿ, 2 ಇಯರ್ಸ್ನ ಒಳಗಾಗಿ. ಅಂದರೆ ಹಿಂದಿನ ಒಂದು ವರ್ಷ ಅಂತಂದರೆ ಬರೋದು 10, 10, 17 ಮುಂದಿನ ಎರಡು ವರ್ಷ ಅಂದರೆ ಬರೋದು 10, 10, 20 ಈ ಡೇಟ್ನ ಒಳಗಾಗಿ, ಈ ಡೇಟ್ನ ಒಳಗಾಗಿ ಅವನು ಹೊಸ ರೆಸಿಡೆನ್ಷಿಯಲ್ ಹೌದನ್ನ ಪರ್ಚೇಸ್ ಮಾಡಿರಬೇಕಾಗಿರುತ್ತೆ. ಪರ್ಚೇಸ್ ಈ ಡೇಟ್ ಇಂದನೂ ಇದೆ, ಈ ಡೇಟ್ವರೆಗೂ ಇರುತ್ತೆ. ಪರ್ಚೇಸ್ ಮಾಡೋಕ್ಕೆ ಟೈಮ್ ಇರೋವಂಥದ್ದು ಪರ್ಚೇಸ್ ಮಾಡೋಕ್ಕೆ. ಸೇ ಫಾರ್ ಎಕ್ಸಾಂಪಲ್, ಮೋಸ್ಟ್ ಪರ್ಸೆಂಟ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಒಂದು ಮನೆ ಸೇಲ್ ಮಾಡಿದ್ದಾದಮೇಲೆ, ನೋಡಿ ಇಲ್ಲಿ ಸೇಲ್ ಮಾಡಿದ್ದಾದಮೇಲೆ ಆ ಅಮೌಂಟ್ನ ಇಟ್ಕೊಂಡು ಅವರು ಪರ್ಚೇಸ್ ಮಾಡ್ತಾರೆ. ಸ್ವಲ್ಪ ಫೈನಾನ್ಷಿಯಲ್ ಆಗಿ ಚೆನ್ನಾಗಿರೋರು, ಆಲ್ರೆಡಿ ಅವನ ಹತ್ರ ಕ್ಯಾಶ್ ಇದೆ ಅಂದರೆ, ಅವನಿಗೆ ಇಷ್ಟವಾಗಿರುವಂಥ ಮನೆ ಸಿಕ್ಕಿದೆ ಅಂದರೆ, ಈ ಸೇಲ್ ಮಾಡುವಂಥ ಉದ್ದೇಶ ಮೊದಲೇ ಅವನಿಗೆ ಗೊತ್ತಿದ್ದರೆ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ, ಸೇಲ್ ಮಾಡುವಂಥ ಉದ್ದೇಶ ಅವನಿಗೆ ಮೊದಲೇ ಗೊತ್ತಿದ್ದು, ಅವನು ಅವನೊಂದು ಮನೇನ ಮೊದಲೇ ಪರ್ಚೇಸ್ ಮಾಡಿದರೆ, ಅವನಿಗೆ ಇಷ್ಟವಾಗಿರೋ ಮನೆ ಮೊದಲೇ ಸಿಕ್ಕಿದ್ದು, ಅವನ ಹತ್ರ ಫೈನಾನ್ಸ್ ಆಲ್ರೆಡಿ ಇದ್ದರೆ ಅವನೇನು ಮಾಡ್ಬೋದು, ಒಂದು ವರ್ಷದ ಹಿಂದೆನೇ ಅವನೇನು ಮಾಡ್ಬೋದು, ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಮಾಡೋಕ್ಕೆ ಹಿಂದಿನ ಒಂದು ವರ್ಷದ ಒಳಗಾಗಿ ಅಥವಾ ಮುಂದಿನ ಎರಡು ವರ್ಷದ ಒಳಗಾಗಿ, ಯಾವ ಡೇಟಿಂದ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ಸೇಲ್ ಮಾಡಿರೋ ಡೇಟಿಂದ ಅವನು ಒಂದು ಹೊಸ ರೆಸಿಡೆನ್ಷಿಯಲ್ ಅದನ್ನ ಪರ್ಚೇಸ್ ಮಾಡ್ಬೋದು. ಸರ್, ಕನ್ಸ್ಟ್ರಕ್ಷನ್ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಅಡ್ಜಾಯಿಂಟ್ ಮಾಡಲ್ಲ, ಬೇರೆ ತಾವು ಬರಿತೀನಿ. 10, 10, 2018 ಸೇಲ್ ಮಾಡಿರೋದು ಏನ್ನ, ರೆಸಿಡೆನ್ಷಿಯಲ್ ಅದನ್ನ. ಇಲ್ಲಿಂದ ಮುಂದಿನ 3 ವರ್ಷಗಳು ಟೈಮ್ ಸಿಗುತ್ತೆ, 3 ಇಯರ್ಸ್ ಟೈಮ್ ಸಿಗುತ್ತೆ. ಮುಂದಿನ 3 ವರ್ಷ, 3 ವರ್ಷ ಅಂದ್ರೆ ಏನಾಯಿತು, 10, 10, 21 ಈ ಡೇಟ್ನ ಒಳಗಾಗಿ ಅವನು ಒಂದು ಹೊಸ ರೆಸಿಡೆನ್ಷಿಯಲ್ ಅದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರುತ್ತೆ. ಕನ್ಸ್ಟ್ರಕ್ಷನ್, ಮತ್ತೆ ರಿಪೀಟ್ ಮಾಡ್ತೀನಿ, ಏನು ಮಾಡಬೇಕಾಗಿರುತ್ತೆ ಅವನು, ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಅವನು ಕನ್ಸ್ಟ್ರಕ್ಷನ್ ಈ ಡೇಟ್ ಒಳಗಡೆ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ದ ಟೈಮ್ ಲಿಮಿಟ್. ವಾಟ್ ಇಸ್ ದ ಟೈಮ್ ಲಿಮಿಟ್? ಪರ್ಚೇಸ್ ಮಾಡೋದಕ್ಕೆ ಸೇಲ್ ಮಾಡಿರೋ ಡೇಟಿಂದ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿರೋ ಡೇಟಿಂದ ಹಿಂದಿನ 1 ವರ್ಷದ ಒಳಗಾಗಿ, ಸೇಲ್ ಮಾಡಿರೋ ಡೇಟಿಂದ ಮುಂದಿನ 2 ವರ್ಷದ ಒಳಗಾಗಿ ಒಂದು ಹೊಸ ರೆಸಿಡೆನ್ಷಿಯಲ್ ಅದನ್ನ ಅವನೇನು ಮಾಡಬೇಕು, ಪರ್ಚೇಸ್ ಮಾಡಬೇಕು. ಅದರ್ವೈಸ್ ಸೇಲ್ ಮಾಡಿರೋ ಡೇಟಿಂದ ಅವನು ಮುಂದಿನ 2-3 ವರ್ಷದ ಒಳಗಾಗಿ ಅವನು ಕನ್ಸ್ಟ್ರಕ್ಷನ್ ಮಾಡಿರಬೇಕು. ಇದು ಪ್ರಾವಿಷನ್. ಸರ್, ನಮಗೆ ಗೊತ್ತಾಯ್ತು ಸರ್. ಓಕೆ, ಅವನ ಹತ್ರ ದುಡ್ಡಿತ್ತು ಮೊದಲೇ ಪರ್ಚೇಸ್ ಮಾಡ್ಬೋದು, ಅವನ ಹತ್ರ ದುಡ್ಡಿಲ್ಲ ಸೇಲ್ ಮಾಡಿದ್ಮೇಲೆ ಪರ್ಚೇಸ್ ಮಾಡ್ಬೋದು. ಹಾಗಾದ್ರೆ ಈಗ ಅವನಿಗೆ ಇಷ್ಟವಾಗಿರೋ ಮನೆ ಪರ್ಚೇಸ್ ಮಾಡೋಕ್ಕೆ ಈ ಡೇಟ್ವರೆಗೂ ಟೈಮ್ ಇದೆ, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಈ ಡೇಟ್ವರೆಗೂ ಟೈಮ್ ಇದೆ, 10, 10, 21 ಇದೆ. ಆದರೆ ನೀವುಗಳು ಗಮನ ಹರಿಸ್ಬೇಕಾಗಿರೋದು ಏನನ್ನ ಅಂದರೆ, ನಿಮ್ಮ ಪ್ರೀವಿಯಸ್ ಇಯರ್ ಬಂದು, 18, 19 ಅಂದರೆ 1/4/2018 ಇಂದ 31st March 2019 ವರೆಗೂ ಇರುತ್ತೆ. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ನ ಡೇಟ್ ಬಂದು 31st July 2019. ಈ ಡೇಟ್ವರೆಗೂ ಅವ್ರಿಗೆ ಅವಕಾಶ ಇರುತ್ತೆ. ಏನಕ್ಕೆ ಈ ಅಮೌಂಟ್ನ ಈ ಅವ್ರನ್ನ ಪರ್ಚೇಸ್ ಮಾಡಲಿಕ್ಕೆ? ಸರ್, ನಮ್ಗೆ ಇಲ್ಲಿವರೆಗೂ ಪರ್ಚೇಸ್ ಮಾಡೋಕ್ಕೆ ಇಲ್ಲಿವರೆಗೂ ಟೈಮ್ ಇದೆ ಅಲ್ಲ ಸರ್? ಹೌದು, ಪರ್ಚೇಸ್ ಮಾಡೋಕ್ಕೆ ಇಲ್ಲಿವರೆಗೂ ಟೈಮ್ ಇದ್ದರೂ ಕೂಡ ನನ್ನ ಆದಾಯ ಇಷ್ಟಿಷ್ಟು ಅಂತ ಹೇಳಿ ಈ ಪ್ರೀವಿಯಸ್ ಇಯರ್ 18, 19 ಅಸೆಸ್ಮೆಂಟ್ ಇಯರ್ 19, 20 ಅಂದರೆ 31st July 2019
ಫರ್ನಿಶ್ ಒಳಗಡೆ ಫರ್ನಿಶ್ ಮಾಡಿಬಿಡಬೇಕು. ಅಂದರೆ ಈ ಡೇಟ್ನ ಒಳಗಾಗಿ ಆಯಿತು ಸರ್, ನಾವು ಹಾಗೆ ಅಮೌಂಟ್ ಇಟ್ಕೊತೀವಿ, ಕ್ಲೈಮ್ ಮಾಡ್ತೀವಿ ಸರ್. ಅದಕ್ಕೋಸ್ಕರನೇ ಐ ಟಿ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು, ನಿನಗೆ ಅಷ್ಟು ವರ್ಷ ಟೈಮ್ ಇದೆ ಅಲ್ವಾ, ಸರಿ ನೀನು ಈ ಡೇಟ್ನ ಒಳಗಾಗಿ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್, ಯಾವುದೇ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಯಾವಾಗ 18-19 ನಿನ್ನ ಪ್ರೀವಿಯಸ್ ಇಯರ್ ಅಂದರೆ ಎಲ್ಲಿಂದ 1/4/2018 31 July 2019 ಒಳಗಾಗಿ, ರಿಪೀಟ್ ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ನೀವು ಡೆಪಾಸಿಟ್ ಮಾಡಬೇಕು ಅಂದರೆ ಎಲ್ಲಿಂದ ಟೈಮ್ ಇರುತ್ತೆ ಎಕ್ಸಮ್ಷನ್ ಕ್ಲೈಮ್ ಮಾಡಲಿಕ್ಕೆ, ಜ್ಞಾಪಕ ಇರಲಿ, 1/4/2018 31 July 2019 ಒಳಗಾಗಿ ನೀನು ಡೆಪಾಸಿಟ್ ಮಾಡಿದ್ರೆ ಯಾವುದರಲ್ಲಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ. ಅದೇ ಅಕಸ್ಮಾತ್ ಏನಾದ್ರು ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಇದ್ರ ಹಿಂದೆನೆ ಏನಾದ್ರು ಡೆಪಾಸಿಟ್ ಮಾಡಿದ್ರೆ ಸಿಗೋದಿಲ್ಲ, ಅದು ಗಮನ ಇಟ್ಕೊಳ್ಳಿ, ಅದು ಗಮನ ಇಟ್ಕೊಳ್ಳಿ. ಯಾವ ಡೇಟಿಂದ, 1/4/2018 31 July 2019 ನೀವೇನು ಮಾಡಿರಬೇಕಾಗಿರುತ್ತೆ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಏನು ಮಾಡಬೇಕು, ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಿದರೆ ನಿಮಗೆ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54 ಸಿಗತ್ತೆ. ಕ್ಲಿಯರ್ ಆಯಿತು ಅನ್ಸುತ್ತೆ ಒಂದು ಪಾಯಿಂಟ್. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಏನು ಅಮೌಂಟ್ನ ಡೆಪಾಸಿಟ್ ಮಾಡಿದನೋ ಅಷ್ಟು ಅಮೌಂಟ್ ಎಕ್ಸಮ್ಷನ್ ಅಂಡರ್ 54ನಲ್ಲಿ ಎಕ್ಸಮ್ಷನ್ ಸಿಗತ್ತೆ, ಜ್ಞಾಪಕ ಇರಲಿ. ಸ್ಪೆಸಿಫೈಡ್ ಪರ್ಪಸ್ಗೋಸ್ಕರ, ಸ್ಪೆಸಿಫೈಡ್ ಪರ್ಪಸ್ಗೋಸ್ಕರ ವಿತಿನ್ ಟೈಮ್ ಲಿಮಿಟ್ನ ಒಳಗಾಗಿ, ಟೈಮ್ ಲಿಮಿಟ್ನ ಒಳಗಾಗಿ, ಏನು ಟೈಮ್ ಲಿಮಿಟ್ ಇರುತ್ತೋ ಆ ಟೈಮ್ ಲಿಮಿಟ್ನ ಒಳಗಾಗಿ ಏನು ಪರ್ಪಸ್ಗೋಸ್ಕರ ಅಂತ ನೀವು ಹೇಳಿರ್ತೀರೋ ಆ ಪರ್ಪಸ್ಗೋಸ್ಕರ ನೀವು ಅದನ್ನು ಉಪಯೋಗಿಸ್ಬೇಕು. ಮನೆ ಕಟ್ಟೋದಕ್ಕೆ, ಮನೆ ಕಟ್ತೀನಿ ಅಂದರೆ 3 ವರ್ಷ ಟೈಮ್ ಇರುತ್ತೆ, ಪರ್ಚೇಸ್ ಮಾಡ್ತೀನಿ ಅಂದರೆ 2 ವರ್ಷ ಟೈಮ್ ಇರುತ್ತೆ. ಆ ಟೈಮ್ನ ಒಳಗಾಗಿ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿರೋ ಅಮೌಂಟ್ನ ಯುಟಿಲೈಸ್ ಮಾಡಿಬಿಡಬೇಕು. ಯುಟಿಲೈಸ್ ಮಾಡಲಿಲ್ಲ ಅಂದರೆ ಅರ್ಥ ಏನು, ಅನ್ಯುಟಿಲೈಸ್ಡ್ ಅಂಬ ಅರ್ಥ. ಅನ್ಯುಟಿಲೈಸ್ಡ್ ಅಮೌಂಟ್ ಏನಿರುತ್ತೋ ಆ ಅನ್ಯುಟಿಲೈಸ್ಡ್ ಅಮೌಂಟ್ ಮತ್ತೇನಾಗಿರುತ್ತೆ, ಟ್ಯಾಕ್ಸಬಲ್ ಆಗುತ್ತೆ ಆ್ಯಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತಿರೋದು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಆಮೇಲೆ ಕನ್ಫ್ಯೂಷನ್ ಅಲ್ಲ ಇದಾಗುತ್ತೆ ಇನ್ನೊಂದು ಹೇಳಿದಾಗ, ಅಸೆಟ್ ಸೇಲ್ ಮಾಡಿದ್ದಾದ್ಮೇಲೆ. ಈಗ ಇದು ಪಕ್ಕ ಮಾಡ್ಕೊಂಬಿಡಿ, ಅನ್ಯುಟಿಲೈಸ್ಡ್ ಅಮೌಂಟ್ ಏನಿದೆಯೋ ಅದು ಟ್ಯಾಕ್ಸಬಲ್ ಆಗುತ್ತೆ. ಏನಂತ ಟ್ಯಾಕ್ಸಬಲ್ ಆಗಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗಿಬಿಡುತ್ತೆ. ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್. ಹಾಂ ಇಲ್ಲಿಗೆ ಬನ್ನಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಸೇ ಫಾರ್ ಎಕ್ಸಾಂಪಲ್ 5 lakhs ಡೆಪಾಸಿಟ್ ಮಾಡಿದ್ದಾನೆ, ಇದನ್ನ ಅವನೇನು ಮಾಡಬೇಕು, ಅವನು ಯುಟಿಲೈಸ್ ಮಾಡಬೇಕು. ಯಾವ ಡೇಟ್ವರೆಗೂ, 10/10/2020 ಒಳಗಡೆ ಪರ್ಚೇಸ್ಗೋಸ್ಕರ ಉಪಯೋಗಿಸ್ಬೇಕು. ಅವನೇನು ಮಾಡ್ದ, ಪರ್ಚೇಸ್ ಮಾಡ್ದ. ಯಾವಾಗ ಪರ್ಚೇಸ್ ಮಾಡ್ದ, 5/5/2020 5/5/2020 ಪರ್ಚೇಸ್ ಮಾಡ್ದ. ಎಷ್ಟು ಲಕ್ಷಕ್ಕೆ? 4 lakhs. ರಿಪೀಟ್ ಮಾಡ್ತೀನಿ ನೋಡಿ, ಡೋಂಟ್ ಬಿ ಕನ್ಫ್ಯೂಸ್.
ಐದು ಐದು ಇಪ್ಪತ್ತರಲ್ಲಿ ಒಂದು ಹೌಸ್ನ ಪರ್ಚೇಸ್ ಮಾಡ್ದ. ಆ ಹೇಳಿ, ಐದು ಐದು ಇಪ್ಪತ್ತರಲ್ಲಿ ಒಂದು ಹೌಸ್ನ ಪರ್ಚೇಸ್ ಮಾಡ್ದ. ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡ್ದ? 4 ಲ್ಯಾಕ್ಸ್ಗೆ ಪರ್ಚೇಸ್ ಮಾಡ್ದ. ಈ 4 ಲ್ಯಾಕ್ಸ್ಗೆ ಪರ್ಚೇಸ್ ಮಾಡಿದ್ದಾನೆ ಅಂದರೆ ರಿಮೈನಿಂಗ್ ಅಮೌಂಟ್ ಎಷ್ಟು? 1 ಲ್ಯಾಕ್. ಈ 1 ಲ್ಯಾಕ್ ಅಮೌಂಟ್ ಅನ್ಯೂಟಿಲೈಸ್ಡ್ ಅಮೌಂಟ್, ವಿಚ್ ಇಸ್ ವಿತ್ಡ್ರಾನ್ ಬೈ ಹಿಮ್. ಅವನು ವಿತ್ಡ್ರಾ ಮಾಡಿಬಿಟ್ಟಿದ್ದಾನೆ, ಅವನು ಯಾವುದಕ್ಕೂ ಮತ್ತೆ ಉಪಯೋಗಿಸಿಲ್ಲ. ಸೊ ಈ ಅಮೌಂಟ್ ಏನಾಗಿರುತ್ತೆ? ಟ್ಯಾಕ್ಸಬಲ್ ಆಗಿರುತ್ತೆ. ಟ್ಯಾಕ್ಸಬಲ್ ಯಾವ ವರ್ಷ ಆಗುತ್ತೆ ಸರ್? ಅಂದರೆ 5/5/20. 5/5/20 ಅಂದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ? 5/5/20 ಪ್ರೀವಿಯಸ್ ಇಯರ್, 20/21 ಅನ್ನೋ ಪ್ರೀವಿಯಸ್ ಇಯರ್ನಲ್ಲಿ ಈ 1 ಲ್ಯಾಕ್ ಟ್ಯಾಕ್ಸಬಲ್ ಆಗಿರುತ್ತೆ. ಅರ್ಥ ಆಯಿತು ಅನ್ಸುತ್ತೆ ಹೇಳಿದ್ದು. ಅನ್ಯೂಟಿಲೈಸ್ಡ್ ಅಮೌಂಟ್, ಅಕಸ್ಮಾತ್ ಅವನೇನಾದರೂ ಕನ್ಸ್ಟ್ರಕ್ಷನ್ಗೋಸ್ಕರ ಇಟ್ಟಿದ್ದ. ಹಾಗಾದರೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಅವನು ಡೆಪಾಸಿಟ್ ಮಾಡಿದ್ದಾನೆ. ಈ ಸೈಡ್ ಬರೀತೀನಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಅವನು ಡೆಪಾಸಿಟ್ ಮಾಡಿದ್ದಾನೆ. ಎಷ್ಟು? 9 ಲ್ಯಾಕ್ನ ಡೆಪಾಸಿಟ್ ಮಾಡಿದ್ದಾನೆ ಅಂದ್ಕೊಳ್ಳಿ. ಲೆಸ್ ಅಮೌಂಟ್ ಯುಟಿಲೈಸ್ ಮಾಡಿದ್ದಾನೆ, ಎಷ್ಟು? 5 ಲ್ಯಾಕ್ನ ಯುಟಿಲೈಸ್ ಮಾಡಿದ್ದಾನೆ. ಮಿಕ್ಕಿರೋ 4 ಲಕ್ಷ ಏನು ಮಾಡಿದ್ದಾನೆ? ವಿತ್ಡ್ರಾ ಮಾಡಿದ್ದಾನೆ. ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡಿದನೋ ಅಷ್ಟು ಅಮೌಂಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಯಾವ ವರ್ಷ? ಯಾವ ವರ್ಷ ಅವನು ವಿತ್ಡ್ರಾ ಮಾಡ್ಕೊತಾನೋ, ಅವನ ಮಗಳು ಮದುವೆ ಆಯಿತು, ಅಥವಾ ಅವನ ಮಗನ ಎಜುಕೇಷನ್ಗೋ, ಅಥವಾ ಅವರ ಹೆಂಗಸರು ಹಾಸ್ಪಿಟಲ್ ಬಿಲ್ ಇದು ಮಾಡೋಕ್ಕೋ. ಅಂದರೆ ಟೋಟಲಿ ನಾಟ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಪರ್ಪಸ್. ಅವನ ಪ್ರೈವೇಟ್ ಪರ್ಪಸ್ಗೆ ಏನಾದ್ರು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ವಿತ್ಡ್ರಾ ಮಾಡಿದ್ರು ಕೂಡ ಏನಾಗಿರುತ್ತೆ? ಟ್ಯಾಕ್ಸಬಲ್ ಆಗಿಬಿಟ್ಟಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಹಾಗಾದರೆ ಅನ್ಯೂಟಿಲೈಸ್ಡ್ ಅಮೌಂಟ್ ಏನಿದೆಯೋ ಅದು ಕ್ಲಿಯರ್ ಆಯಿತು ಅನ್ಸುತ್ತೆ. ಹಾಗಾದರೆ ಪರ್ಚೇಸ್ ಮಾಡಿರುವಂತಹ ಹಿಂದಿನ 1 ವರ್ಷದ ಒಳಗಾಗಿ ಅಥವಾ ಮುಂದಿನ 2 ವರ್ಷದ ಒಳಗಾಗಿ ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಅವ್ನು ಪರ್ಚೇಸ್ ಮಾಡಬೇಕು. ಅದೇ ಅಕಸ್ಮಾತ್ ಏನಾದ್ರು ಮುಂದಿನ 3 ವರ್ಷದ ಒಳಗಾಗಿ ಅವನು ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಿರಬೇಕು. ಅವನ ಅಕಸ್ಮಾತ್ ನನಗೆ ಈಗ ಅಂದರೆ ಅವನು ಡೆಪಾಸಿಟ್ ಅಂದರೆ ಅವನು ಕನ್ಸ್ಟ್ರಕ್ಷನ್ ಅಥವಾ ಪರ್ಚೇಸ್ ಮಾಡಬೇಕಾಗಿರೋದು ಈ ಪ್ರೀವಿಯಸ್ ಇಯರ್ 18/19 ಅಂತಂದರೆ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಈಸ್ 31 ಜುಲೈ 2019. ಈ ಡೇಟ್ನ ಒಳಗಾಗಿದ್ರೆ ಈ ವರ್ಷನೇ ಕ್ಲೇಮ್ ಮಾಡ್ಕೊಂಡ್ಬಿಡ್ಬೋದು. ಹಾಗಾದರೆ ಇವನು ಪರ್ಚೇಸ್ ಮಾಡೋಕ್ಕೆ ಯಾವ ಮನೇನೂ ಕೊಂಡ್ಕೊಳ್ಳೋಕ್ಕೆ ಯಾವ ಮನೇನೂ ಸಿಗಲಿಲ್ಲ ಅಥವಾ ಪರ್ಚೇಸ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಇವನು ಏನು ಮಾಡ್ಬೋದು? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡ್ಬೋದು. ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡೋಕ್ಕೆ ಟೈಮ್ ಏನಿರುತ್ತೆ? ಈ ವರ್ಷ ಅಂದರೆ 1/4/2018 31 ಜುಲೈ 2019 ಟೈಮ್ ಇರುತ್ತೆ. ಇದ್ರ ಹಿಂದಕ್ಕೆ ಅಕಸ್ಮಾತ್ ಏನಾದ್ರು ಡೆಪಾಸಿಟ್ ಏನಾದರೂ ಮಾಡಿದರೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಯಾವುದೇ ರೀತಿ ಎಕ್ಸಂಪ್ಷನ್ ಸಿಗೋದಿಲ್ಲ. ಜ್ಞಾಪಕ ಇರಲಿ, ಇದೇ ಫಸ್ಟ್ ಪ್ರಾಬ್ಲಮ್ ನಾನು ಕೊಟ್ಟಿದ್ದಿದ್ದು. ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಆನ್ ಐ ಥಿಂಕ್ 2017 ಅಂತ ಕೊಟ್ಟಿದ್ದೀನಿ. ವೆರಿ ಫಸ್ಟ್ ಪ್ರಾಬ್ಲಮ್, ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಕ್ಲೈಮ್ ಮಾಡಬೇಕಾ ಬೇಡ ಅನ್ನೋ ಕನ್ಫ್ಯೂಷನ್ ಕೆಲವರಿಗಿತ್ತು. ಅದೇ ಅಕಸ್ಮಾತ್ ಏನಾದರೂ ಅವ್ನು ಮನೇನ ಪರ್ಚೇಸ್ ಮಾಡಿಬಿಟ್ಟಿದ್ರೆ, ಜ್ಞಾಪಕ ಇಟ್ಕೊಳ್ಳಿ, ಅಮೌಂಟ್ ಆಫ್ ಮನಿ ಇನ್ವೆಸ್ಟೆಡ್ ಇನ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಆನ್ ದಟ್ ಡೇಟ್ ಐ ಥಿಂಕ್ ಒಂದ್ಸಲಿ ನೋಡ್ಬಿಡೋಣ ಆ ಫಸ್ಟ್ ಪ್ರಾಬ್ಲಮ್ನ. ಆಮೇಲಿಂದ ಅಲ್ಲಿಗೆ ಬರ್ತೀನಿ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ. ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಓಕೆ 10/11/2017 ಅಂತ ಇದೆ. ಸೊ ಹಾಗಾದರೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದಾನೆ ಆ ಅಮೌಂಟ್ನ, ಅನ್ಯೂಟಿಲೈಸ್ಡ್ ಅಮೌಂಟ್ ಮತ್ತೆ ಟ್ಯಾಕ್ಸಬಲ್ ಆಗಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಆಗುತ್ತೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಾಗಬೇಕಾಗಿರೋದೇನು ಅಂದರೆ, ಈ ಪರ್ಚೇಸ್ ಮಾಡಿದನಲ್ವಾ, ಸುಮ್ಮನೆ ಉದಾಹರಣೆ ಕಂಟಿನ್ಯೂ ಮಾಡ್ತೀನಿ ನೋಡಿ. 10/10/2018 ಸೇಲ್ ಮಾಡ್ತಾ ಇದ್ದಾನೆ. ಸೇಲ್ ಮಾಡಿ ಅವನೇನು ಮಾಡ್ತಾ ಇದ್ದಾನೆ? ಅಮೌಂಟ್ ಡೆಪಾಸಿಟ್ ಮಾಡ್ತಾ ಇದ್ದಾನೆ.
ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್. ಯಾವಾಗ ಸೇ ಫಾರ್ ಎಕ್ಸಾಂಪಲ್ 1/7/2019 ಅಂದ ಅರ್ಥ ಏನಾಯಿತು, 1/7/2019 ಅಲ್ಲಿ ಅವನು ಡೆಪಾಸಿಟ್ ಮಾಡ್ತಾ ಇದ್ದಾನಂದ್ರೆ ಬಿಫೋರ್ 31 July 2019 ಅಂದರೆ ಒಂದು ತಿಂಗಳ ಮುಂಚೆನೇ ಅವನು ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಈ ಇದು ಎಲಿಜಿಬಲ್ ಸೇ ಫಾರ್ ಎಕ್ಸಾಂಪಲ್ ಒಂದು 10 lakh ಅಂತ ಅನ್ಕೋಣ. 10 lakh rupees ಅಷ್ಟು ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಈ ಡೆಪಾಸಿಟ್ ಮಾಡಿರೋ ಅಮೌಂಟ್ನ ಅವನು ಈ ಡೇಟಿಂದ ಮುಂದಕ್ಕೆ 3 ವರ್ಷ 3 years ಸರಿ 2 years ಅನ್ಕೋಣ 2 years ಅಂದರೆ ಬರೋದು 10 10 18 ಹದಿನೆಂಟಲ್ಲ 10 10 20 ಒಳಗಾಗಿ ಅವನು ಈ 10 lakh ಯುಟಿಲೈಸ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಅವನು 1/5/2019 ಸರಿ ಫ್ಯಾನ್ಸಿ ನಂಬರ್ ತಗೋಣ 12/12/19 ಈ ದಿನ ಏನು ಮಾಡ್ದ, ಒಂದು ಹೊಸ ಮನೇನ ಪರ್ಚೇಸ್ ಮಾಡ್ದ. ಒಂದು ಹೊಸ ಮನೇನ ಏನು ಮಾಡ್ದ, ಪರ್ಚೇಸ್ ಮಾಡ್ದ. 8 lakh ಪರ್ಚೇಸ್ ಮಾಡ್ದ, 8 lakh ಪರ್ಚೇಸ್ ಮಾಡ್ದ. 8 lakh ಪರ್ಚೇಸ್ ಮಾಡಿ ಅವನು ಸುಮ್ಮನಿದ್ನ, 8 lakh ಪರ್ಚೇಸ್ ಮಾಡ್ದ. 8 lakh ಪರ್ಚೇಸ್ ಮಾಡಿ ಅವನು ಮಿಕ್ಕಿರೋ 2 lakh ಅವನು ವಿತ್ಡ್ರಾ ಮಾಡಿಬಿಟ್ಟ ಯಾವುದೋ ಒಂದು ಪರ್ಪಸ್ಗೋಸ್ಕರ. ಹಾಗಾದರೆ 8 lakh ವಿತ್ಡ್ರಾ ಮಾಡಿದ್ದು ಮನೆ ಪರ್ಚೇಸ್ ಮಾಡೋಕ್ಕೆ, 2 lakh ಪರ್ಚೇಸ್ ಮಾಡಿದ್ದು ಪರ್ಸ್ನಲ್ಗೋಸ್ಕರ. ಹಾಗಾದರೆ ಯಾವ ಡೇಟ್ನಲ್ಲಿ ಅಂತ ನೋಡಿ, 12/12/19 ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅರ್ಥ ಆಗ್ತಿದೆ ಅನಿಸುತ್ತೆ. 12/12/19 ಅಂತಂದರೆ ಪ್ರೀವಿಯಸ್ ಇಯರ್ ಬಂದು 19/20 ಪ್ರೀವಿಯಸ್ ಇಯರ್ ಬಂದಿನೋ 19/20 ಈ 19/20 ಅನ್ನೋ ಪ್ರೀವಿಯಸ್ ಇಯರ್ನಲ್ಲಿ ಅವನು ಅಮೌಂಟ್ ಡೆಪಾಸಿಟೆಡ್ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ದವನು 8 lakh ಲೆಸ್ ಅಮೌಂಟ್ ಯುಟಿಲೈಸ್ಡ್ ಫಾರ್ ಪರ್ಚೇಸ್ ಎಷ್ಟು ಅಮೌಂಟ್ ಯುಟಿಲೈಸ್ ಮಾಡಿದ್ದಾನೆ ಪರ್ಚೇಸ್ ಮಾಡೋಕ್ಕೋಸ್ಕರ ಡೆಪಾಸಿಟ್ ಮಾಡಿದ್ದೆಷ್ಟು ಸಾರಿ ಡೆಪಾಸಿಟ್ ಮಾಡಿದ್ದು ಸುಮ್ಮನೆ ಕೂತಿರ್ತೀರಾ ಒಳ್ಳೆ ಮಕ್ಕಳು ನೀವು ಡೆಪಾಸಿಟ್ ಮಾಡಿರೋದು ಎಷ್ಟು ಡೆಪಾಸಿಟ್ ಮಾಡಿರೋದು 10 lakh ಅಮೌಂಟ್ ಡೆಪಾಸಿಟೆಡ್ 10 lakh ಅಮೌಂಟ್ ಯುಟಿಲೈಸ್ಡ್ ಫಾರ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ 8 lakh ಹಾಗಾದರೆ 2 lakh ಅನ್ನೋದು ಅನ್ಯುಟಿಲೈಸ್ಡ್ ಅಮೌಂಟ್ ದಟ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ಸ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟೇನಾ ಸರ್ ಸ್ವಲ್ಪ ತಾಳ್ಮೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಅನ್ಯುಟಿಲೈಸ್ ಇದ್ರೆ ಅಂದರೆ ಏನು ಮಾಡಬೇಕು ಏನಾಗುತ್ತೆ ಅನ್ನೋ ವಿಚಾರ ಹೇಳಿದೆ ಅವನು ಯುಟಿಲೈಸ್ ಮಾಡಿದ್ರೆ ಸರ್ ಅವ್ನು ಮನೇನು ತಗೊಳ್ಳಿಲ್ಲ ಏನೂ ಇಲ್ಲ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಹಾಗೇ ಇದೆ ಸರ್ ಅದು ಅಂದರೆ ಇದು ಯಾವ ಇಯರ್ನಲ್ಲಿ ಆಗುತ್ತೆ ಅಂತ ಹೇಳಿದ್ದಾನು 19/20 ಟ್ಯಾಕ್ಸಬಲ್ ಆಗುತ್ತೆ ಅಂದ ಸಾರಿ ಎರಡನೇ ಕೇಸ್ ಏನು ಈ ಅಮೌಂಟ್ನ ಅವನು ಯುಟಿಲೈಸೇ ಮಾಡಿಲ್ಲ ಸಿಂಗಲ್ ಪೈ ಯುಟಿಲೈಸ್ ಮಾಡಿಲ್ಲ ಅಲ್ಲೇ ಬಿದ್ದಿದೆ ಅವನು ಕನ್ಸ್ಟ್ರಕ್ಷನ್ಗೆ ಅಂತ ಇದು ಮಾಡಿಕೊಂಡ ಈ ಡೇಟ್ನಲ್ಲಿ ನೋಡ್ದ ಈ ಡೇಟ್ ಮಾರನೇ ದಿವಸ ಅವನೇನು ಮಾಡ್ದ ವಿತ್ಡ್ರಾ ಮಾಡ್ದ ಏನಕ್ಕೆ ಪರ್ಸ್ನಲ್ ಯೂಸ್ಗೆ ಹಾಗಾದರೆ ಪ್ರೀವಿಯಸ್ ಇಯರ್ ಏನು 20/21 ಎಷ್ಟು 8 lakh 10 lakh ಹೋಲ್ ಅಮೌಂಟ್ ಆಫ್ ಟ್ಯಾಕ್ಸ್ ಹೋಲ್ ಅಮೌಂಟ್ ಆಫ್ ಇನ್ಕಮ್ ದಟ್ ಈಸ್ ₹10 lakh ವಾಟ್ ಎವರ್ ಇಟ್ ಈಸ್ ಈಸ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪಕ್ಕ ಹೇಳ್ತಾ ಇದ್ದೀನಿ ಅಮೌಂಟ್ ಡೆಪಾಸಿಟೆಡ್ ಇನ್
ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಅನ್ನೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸಬಲ್ ಆಗುತ್ತೆ. ಅಮೌಂಟ್ ಯುಟಿಲೈಸ್ ಮಾಡಿದ್ರೆ ಲೆಸ್ ಮಾಡಿ ಮಿಕ್ಕಿರೋ ಅಮೌಂಟ್ ಅನ್ಯೂಟಿಲೈಸ್ಡ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಸರ್ ಕನ್ಸ್ಟ್ರಕ್ಷನ್ ಮಾಡಿದಾನೆ ಸರ್, ಅವನು ಕನ್ಸ್ಟ್ರಕ್ಷನ್ ಮಾಡಿದಾನೆ ಸರ್, ಹತ್ತು ಹತ್ತು ಇಪ್ಪತ್ತೊಂದು ಟೈಮ್ ಇರೋದು, ಕನ್ಸ್ಟ್ರಕ್ಷನ್ ಅವ್ನು ಮಾಡಿರೋದು ಹನ್ನೊಂದು ಹನ್ನೊಂದು ಇಪ್ಪತ್ತೊಂದಕ್ಕೆ ಕನ್ಸ್ಟ್ರಕ್ಷನ್ ಮಾಡಿದಾನೆ ಸರ್. ಈ ಡೇಟ್ ಒಳಗಡೆ ಮಾಡಿದಾನ, ನಮಗೆ ಬೇಕಾಗಿರೋದಷ್ಟು ಈ ಡೇಟ್ ಒಳಗಡೆ ಮಾಡಿದಾನ. ಈ ಡೇಟ್ ಒಳಗಡೆ ಮಾಡಿದರೆ ಯುಟಿಲೈಸ್ಡ್ ಅಂದ್ಬಿಟ್ಟು ಅರ್ಥ. ಈ ಡೇಟ್ ಒಳಗಡೆ ಮಾಡಿಲ್ಲ, ಸೊ ಹೋಲ್ ಅಮೌಂಟ್ ಆಫ್ 10 lakh ಈಸ್ ವಾಟ್ ಟ್ಯಾಕ್ಸಬಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಕಾನ್ಸಿಕ್ವೆನ್ಸ್ ಹೇಳ್ತಾ ಇದ್ದೀನಿ ನಾನು. ಯುಟಿಲೈಸ್ ಎರಡು ವರ್ಷ ಒಳಗಡೆ ಮಾಡಿದ್ನ, ಅನ್ಯುಟಿಲೈಸ್ಡ್ ಅಮೌಂಟ್ ವಿತ್ಡ್ರಾ ಮಾಡಿದನ, ಅನ್ಯುಟಿಲೈಸ್ಡ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಯುಟಿಲೈಸ್ ಮಾಡೇ ಇಲ್ವಾ, ಯಾವ ವರ್ಷ ಎಕ್ಸ್ಪೈರ್ ಆಗುತ್ತೋ 3 years ಅವಾಗ ಟ್ಯಾಕ್ಸಬಲ್ ಆಗಿರುತ್ತೆ. ಎಕ್ಸ್ಪೈರ್ ಆದಮೇಲೆ ಮನೆ ಕೊಂಡ್ಕೊಂಡ್ನ, ಈ 3 years ಎಕ್ಸ್ಪೈರ್ ಆದಮೇಲೆ ಮನೆ ಕೊಂಡ್ಕೊಂಡ್ನ, ಎಕ್ಸೆಂಪ್ಷನ್ ಆಲ್ರೆಡಿ ಕ್ಲೈಮ್ ಮಾಡಿರೋದು ಮತ್ತೆ ಏನಾಗಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸಬಲ್ ಆಗುತ್ತೆ. ಕಾನ್ಸಿಕ್ವೆನ್ಸಸ್ ನಾನು ಹೇಳ್ತಿರೋದು ಇಷ್ಟು. ಕಾನ್ಸಿಕ್ವೆನ್ಸಸ್ ಯಾವುದ್ರಲ್ಲಿ ಬರೋದು, ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಬರುತ್ತೆ. ಈಗ ನಾನು ಹೇಳಕ್ಕೆ ಹೊರಟಿರೋವಂತಹದ್ದೇನು ಅಂದರೆ, ನಾನು ಈಗ ಹೇಳಕ್ಕೆ ಹೊರಟಿರೋದೇನು ಅಂದರೆ, ಸರ್ ಅವನು 10/10/2018 ಸೇಲ್ ಮಾಡಿದನು ಸರ್, ಅದರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ ಸರ್. ಓಕೆ, ಗೇನ್ ಬಂದಿದೆ. ನೆಕ್ಸ್ಟ್ ಅವನು ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದನು ಸರ್. ಓಕೆ, ಸೇ ಫಾರ್ ಎಕ್ಸಾಂಪಲ್ 1/7/19. ಓಕೆ, ಎಷ್ಟು ಲಕ್ಷ ಡೆಪಾಸಿಟ್ ಮಾಡಿದಾನೆ, 10 lakhs. ಓಕೆ, ಆ 10 lakhನಲ್ಲಿ ಅವನೇನು ಮಾಡಿದ್ದಾನೆ ಅಂದರೆ, ಇಲ್ಲಿ ಬರೋಣ. 10 lakhನಲ್ಲಿ ಅವನೇನು ಮಾಡಿದ್ದಾನೆ ಅಂದರೆ, 8 lakhಷ್ಟು 12/12/19 ಪರ್ಚೇಸ್ ಮಾಡಿದಾನೆ ಸರ್. 10 lakhಸಲ್ಲಿ 8 lakhಗೆ ಅವನೇನು ಮಾಡಿದ್ದಾನೆ, ಪರ್ಚೇಸ್ ಮಾಡಿದ್ದಾನೆ. ಹಾಗಾದ್ರೆ ಏನಾಯಿತು, ಇಷ್ಟು ಪ್ರೀವಿಯಸ್ ಎಕ್ಸಾಂಪಲ್ ಆಯಿತು. ಇವಾಗ ಇಷ್ಟು ಪ್ರೀವಿಯಸ್ ಎಕ್ಸಾಂಪಲ್ ಆಯಿತು. 10 lakhದಲ್ಲಿ 8 lakh ಯುಟಿಲೈಸ್ ಮಾಡಿದ್ದಾನೆ ಅಂದರೆ, ಪ್ರೀವಿಯಸ್ ಇಯರ್ ಯಾವುದು 19/20 ಅನ್ನೋ ಪ್ರೀವಿಯಸ್ ಇಯರ್ನಲ್ಲಿ, 19/20 ಅನ್ನೋ ಪ್ರೀವಿಯಸ್ ಇಯರ್ನಲ್ಲಿ ಅಮೌಂಟ್ ಡೆಪಾಸಿಟೆಡ್ 10 lakh ಲೆಸ್ ಅಮೌಂಟ್ ಯುಟಿಲೈಸ್ಡ್ 8 lakh, ರಿಮೈನಿಂಗ್ ಅಮೌಂಟ್ 2 lakh ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಆ್ಯಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಷ್ಟು ಇವಾಗ ನಾನು ಹೇಳಿದ್ದು. ಇದಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಇವಾಗ ಪ್ರಾವಿಷನ್ನ. ಏನು ಅಂದರೆ, ಈ ಮನೆ ಏನು ಕೊಂಡ್ಕೊಂಡಿದ್ದನೋ ಈ ಮನೇನ ಮುಂದಿನ 3 years ಕಾಲ, ಓಹೋ ತಾಳ್ಮೆ, ಇಲ್ಲಿಂದ 3 years ಅಲ್ಲ, ಕ್ಲಾರಿಫೈಡ್. ಯಾವಾಗ ಮನೇನ ಪರ್ಚೇಸ್ ಮಾಡಿದರೆ ಪರ್ಚೇಸ್ ಡೇಟ್, ಕನ್ಸ್ಟ್ರಕ್ಷನ್ ಮಾಡಿದರೆ ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಡೇಟ್. ರಿಪೀಟ್, ಏನು ಸೇಲ್ ಮಾಡಿರೋ ಡೇಟ್ ಅಲ್ಲ ತಗೊಬೇಕಾಗಿರೋದು 3 years ಅಂದರೆ. ನಾನು ಹೇಳ್ತಿರೋದೇನು, ಪರ್ಚೇಸ್ ಮಾಡಿದರೆ ಯಾವ ದಿನ ಪರ್ಚೇಸ್ ಮಾಡಿದನೋ ಅಲ್ಲಿಂದ 3 years. ಸೇಲ್ ಮಾಡಬಾರ್ದು, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವ ಡೇಟ್ನಿಂದ ನಲ್ಲಿ ಸೇಲ್ ಪರ್ಚೇಸ್ ಮಾಡಿದನೋ, ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್, ಈ ಹೌಸ್ನ ಅವನು 3 years ಹೋಲ್ಡ್ ಮಾಡಿರಬೇಕು, ಹಿಡಿದಿಟ್ಕೊಂಡಿರಬೇಕು.
ಅವನ ಹತ್ರ ಇಟ್ಕೊಂಡಿರಬೇಕು, ಮಾರಬಾರದು. ಅವನು ಯಾವುದೇ ಕಾರಣಕ್ಕಾಗಿ ಮಾರಬಾರದು. ಸರ್ ಮಾರಿದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಯಾವ ದಿನ ಪರ್ಚೇಸ್ ಮಾಡಿದನೋ, ಯಾವ ದಿನ ಪರ್ಚೇಸ್ ಮಾಡಿದನೋ, ಆ ಪರ್ಚೇಸ್ ಮಾಡಿರುವಂಥ ರೆಸಿಡೆನ್ಷಿಯಲ್ ಹೌಸ್ ಆ ದಿನದಿಂದ 3 ವರ್ಷಗಳ ಕಾಲ. ಅಕಸ್ಮಾತ್ ಏನಾದರೂ ಕನ್ಸ್ಟ್ರಕ್ಷನ್ ಏನಾದರೂ ಮಾಡಿದರೆ ಕಂಪ್ಲೀಟೆಡ್ ಡೇಟಿಂದ, ಕಂಪ್ಲೀಟೆಡ್ ಡೇಟಿಂದ 3 ವರ್ಷ. ನೆನಪಿಟ್ಕೊಳ್ಳಿ, ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಆರ್ ಫ್ರಮ್ ದ ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್, ಆ ಡೇಟಿಂದ 3 ವರ್ಷಗಳ ಕಾಲ ಅವನೇನು ಮಾಡಬಾರ್ದು, ಸೇಲ್ ಮಾಡಬಾರ್ದು. ಅಕಸ್ಮಾತ್ ಸೇಲ್ ಮಾಡಿಬಿಟ್ರೆ, ಮೊದಲೆಲ್ಲ ಏನಿತ್ತು ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರೆಸಿಡೆನ್ಷಿಯಲ್ ಹೌಸಸ್ಗೆಲ್ಲನೂ ಕೂಡ ಪೀರಿಯಡ್ ಆಫ್ ಹೋಲ್ಡಿಂಗ್ 3 ಇಯರ್ಸ್ ಇತ್ತು. ಏನಿತ್ತು, 3 ಇಯರ್ಸ್ ಇತ್ತು. ಅದು ಲಾಂಗ್ ಟರ್ಮ್ ಅಂತ ಕರಿಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿಬೇಕು ಅಂದರೆ ನಿಮ್ಮ ಅಕ್ಕದಿರು ಅದ್ರಿಗಿಂದಿಗೆಲ್ಲನೂ ಮೊದಲೆಲ್ಲ ಪ್ರಾವಿಜನ್ ಇದ್ದಿದ್ದು 3 ಇಯರ್ಸ್ ಇತ್ತು. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ರೆಸಿಡೆನ್ಷಿಯಲ್ ಹೌಸ್ನ, ರೆಸಿಡೆನ್ಷಿಯಲ್ ಹೌಸ್ನ ಮತ್ತೆ ರಿಪೀಟ್ ಮಾಡ್ತೀನಿ, ಒಂದು ಒಂದು ಅಸೆಟ್ನ ರೆಸಿಡೆನ್ಷಿಯಲ್ ಹೌಸ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಬೇಕು ಅಂದರೆ 3 ಇಯರ್ಸ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಇತ್ತು. ಓ, ಪೀರಿಯಡ್ ಆಫ್ ಹೋಲ್ಡಿಂಗ್ ಎಷ್ಟಿತ್ತು? 3 ಇಯರ್ಸ್ ಇತ್ತು. ಆಗ ಪ್ರಾವಿಜನ್ ಹಿಂಗೆ ಮಾಡಿಬಿಟ್ಟಿದ್ರು. ಈಗ ಪ್ರಾವಿಜನ್ ಅಮೆಂಡ್ ಮಾಡಿದ್ದಾರೆ. ಏನು ಅಮೆಂಡ್ ಮಾಡಿದ್ದಾರೆ? 2ನೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಏನು ಅಮೆಂಡ್ ಮಾಡಿದ್ದಾರೆ? ರೆಸಿಡೆನ್ಷಿಯಲ್ ಹೌಸ್ನ ಅಥವಾ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಅದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ ಟ್ರೀಟ್ ಮಾಡಬೇಕು, ತಿಳ್ಕೊಬೇಕು, ಅರ್ಥಕೊಬೇಕು ಅಂದರೆ ಅದರ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಎನ್ ಅಸೆಟ್ ಬಂದು 2 ಇಯರ್ಸ್, 2 ವರ್ಷಗಳಾಗಿರುತ್ತೆ. 3 ಇಯರ್ಸ್ ಅಲ್ಲ, 2 ಇಯರ್ಸ್. ಹಾಗಾದ್ರೆ ಅವ್ನು 3 ವರ್ಷ ಇಟ್ಕೊಂಡಿರಬೇಕು ಅಂದರೆ ಇಟ್ ಮೇ ಅರೈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಇಟ್ ಮೇ ಅರೈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬೇಕಾದ್ರೂ ಅರೈಸ್ ಆಗ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬೇಕಾದ್ರೂ ಅರೈಸ್ ಆಗಬಹುದು. ಇದೇ ಇಲ್ಲಿ ಟ್ವಿಸ್ಟ್ ಇರುವಂತಹದ್ದು, ಇದೇ ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ಹಾಗಾದರೆ 12/12/2019 ಏನಿದೆ ಈ ಡೇಟ್, ಪರ್ಚೇಸ್ ಡೇಟ್ ಅಥವಾ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಡೇಟ್, ಇಲ್ಲಿಂದ ಇಲ್ಲಿಂದ 3 ಇಯರ್ಸ್ ಅವ್ರೇನು ಮಾಡಬಾರ್ದು, ಸೇಲ್ ಮಾಡಬಾರ್ದು. ಸರ್ ಸೇಲ್ ಮಾಡಿಬಿಟ್ರೆ, ಯಾವ ವರ್ಷ ಸೇಲ್ ಮಾಡ್ತಾನೋ ಆ ವರ್ಷ ಮತ್ತೆ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಹೆಂಗೆ ಸರ್ ಆಗುತ್ತೆ? ಹಾಂ ನೋಡಿ, ಇಲ್ಲೊಂದು ಸ್ವಲ್ಪ ಗಮನ ಹರಿಸ್ಕೊಂಬಿಡೋಣ. 8 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು, 8 ಲ್ಯಾಕ್ಗೆ. ಓಕೆ ಓಕೆ, ಈ ರೆಸಿಡೆನ್ಷಿಯಲ್ ಹೌಸ್ನ, ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿರೋದು 8 ಲಕ್ಷಕ್ಕೆ? 8 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು. ಯಾವ ದಿನ? 12/12/19. ಮಿಸ್ಟರ್ ಸುಂದರ ಏನು ಮಾಡ್ದ? ಸೇಲ್ ಮಾಡ್ದ. ಓಕೆ, ಸೇಲ್ ಮಾಡ್ದ 1/1/21. 1/1/21 ಚೆನ್ನಾಗಿದೆ ಡೇಟ್. 1/1/21 ದಿವಸ ಸೇಲ್ ಮಾಡಿಬಿಟ್ಟ. 3 ಇಯರ್ಸ್ ಅಂದರೆ ಬರೋದೇನು ಇಲ್ಲಿ? ಪರ್ಚೇಸ್ ಮಾಡಿದ್ರೆ 12/12/19. 3 ಇಯರ್ಸ್ ಅಂದರೆ 12/12/22. 22ನೇ ಇಸ್ವಿಗಿಂತ ಮುಂಚೆನೇ ಸೇಲ್ ಮಾಡಿಬಿಟ್ಟಿದ್ದಾನೆ 21ರಾಗೇನೆ. ಅಂದರ್ಥ 3 ವರ್ಷದೊಳಗಡೆ ಸೇಲ್ ಮಾಡಿಬಿಟ್ಟಿದ್ದಾನೆ. 3 ವರ್ಷದೊಳಗಡೆ ಸೇಲ್ ಮಾಡಿಬಿಟ್ಟಿದ್ದಾನೆ ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟ ಅಂತ ನೋಡೋಣ. ಫಸ್ಟು ಸೇಲ್ ಮಾಡಿದ್ದಾನೆ, ಇದು ಮತ್ತೆ ಟ್ಯಾಕ್ಸಬಲ್ ಆಗಿರುತ್ತೆ. ಹೇಗೆ ಟ್ಯಾಕ್ಸಬಲ್ ಆಗುತ್ತೆ ಅಂತ ಅಂದಾಗ, ಹೇಗೆ ಟ್ಯಾಕ್ಸಬಲ್ ಆಗಿರುತ್ತೆ ಅಂದಾಗ, ಸೇಲ್ ಪ್ರಾಸೆಸ್, ಸೇ ಫಾರ್ ಎಕ್ಸಾಂಪಲ್ 14 ಲಕ್ಷಕ್ಕೆ ಸೇಲ್ ಮಾಡಿದ್ದಾನೆ ಅಂತ ಅನ್ಕೋಣ. ಸೇಲ್ ಪ್ರಾಸೆಸ್ ಎಷ್ಟು? 14 ಲಕ್ಷ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್, ಕಾಸ್ಟ್ ಆಫ್ ಅಕ್ವಿಷನ್. ಪೀರಿಯಡ್ ಆಫ್ ಹೋಲ್ಡಿಂಗ್ ಏನು ಮಾಡಬೇಕು? 2 ಇಯರ್ಸ್ ನೋಡಬೇಕು, 2 ಇಯರ್ಸ್ ನೋಡಬೇಕು.
ಹಾಗಾದ್ರೆ 2 ಇಯರ್ಸ್ ಪೀರಿಯಡ್ ಆಫ್ ಹೋಲ್ಡಿಂಗ್ ನಾವು ನೋಡಬೇಕು ಅಂತ ತಂದರೆ ಆ ಇಲ್ಲಿ ಬರೋಣ ಇಲ್ಲಿ ವಾಪಸ್ ಇಲ್ಲಿ 12/12/19 ರಿಂದ 1/1/21 ಇಲ್ಲಿ 19ನೇ ಇಸ್ವಿನಲ್ಲಿ 1/12ನೇ ಅನ್ಕೋಣ ಅಂದ್ರೆ ಅರ್ಥ ಒಂದು ತಿಂಗಳಾಯಿತು ಅಂದ್ಕೊಳ್ಳೋಣ ಒನ್ ಮಂತ್ ಆಯಿತು ನೆಕ್ಸ್ಟ್ 20ನೇ ಇಸ್ವಿ ಬರುತ್ತೆ 20ನೇ ಇಸ್ವಿ ಫುಲ್ ಆಯಿತು ಅಂದರೆ ಒಂದು ವರ್ಷ ಒಂದು ತಿಂಗಳಾಯಿತು ಇಲ್ಲಿ ಒಂದು ದಿನ 21ನೇ ಇಸ್ವಿನಲ್ಲಿ ಒಂದು ದಿನ ಅಂದರೆ ಟೋಟಲ್ ಆಗಿ ಏನಾಯಿತು 2 ವರ್ಷದ ಒಳಗಾಯಿತು ಅಷ್ಟೇ ನಮಗೆ ಬೇಕಾಗಿರೋದು ಎಷ್ಟು ದಿನ ಏನು ಕತೆ ಅವನ್ನೆಲ್ಲ ಇಲ್ಲಿ ನಾವು ನೋಡುವಂಥ ಅಗತ್ಯ ಇಲ್ಲ ಡೈರೆಕ್ಟಾಗಿ 2 ಇಯರ್ಸ್ ಆಗಿದೆಯಾ ಆಗಿಲ್ವಾ ಕನ್ಫರ್ಮೇಷನ್ ಇಲ್ಲಿ 2 ಇಯರ್ಸ್ ಆಗಿಲ್ಲ ಅಷ್ಟು 2 ಇಯರ್ಸ್ ಆಗಿಲ್ಲ ಅಂದ್ರೆ ಅರ್ಥ ಏನು ಅರ್ಥ ಏನು 2 ಇಯರ್ಸ್ ಆಗಿಲ್ಲ ಅಂದರೆ ಅರ್ಥ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಹಾಗಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂದರೆ ಆ ಏನಾಗಿರುತ್ತೆ ಎಷ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿರೋದು 8 ಲ್ಯಾಕ್ ಬಂದಿರೋ ಅಮೌಂಟ್ ಎಷ್ಟು 6 ಲ್ಯಾಕ್ ಏನಿದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಡ್ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ವಿತ್ಡ್ರಾನ್ ಎಷ್ಟು ಅಮೌಂಟ್ ಅಷ್ಟು ಮೊದಲು ಅವನು ಎಕ್ಸೆಂಪ್ಷನ್ ಪಡೆದಿದ್ದ ಎಕ್ಸೆಂಪ್ಷನ್ ಪಡೆದಿರೋ ಅಮೌಂಟು 8 ಲಕ್ಷದಷ್ಟು ಪಡೆದಿದ್ದ ಎಷ್ಟು ಲಕ್ಷದಷ್ಟು ಪಡೆದಿದ್ದ 8 ಲ್ಯಾಕ್ ಅಷ್ಟು ಪಡೆದಿದ್ದ ಹಾಗಾದರೆ 8 ಲ್ಯಾಕ್ ಅಂದರೆ ಬರೆದೆಷ್ಟು 14 ಲ್ಯಾಕ್ ಏನಂತ ಕರೀತಾರೆ ಇದು ನೀವು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈ ರೀತಿ ಬೇಕಾದರೂ ಮಾಡಬಹುದು ಅಂತ ಹೇಳಿದ್ದೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಥರ ಹೇಳಿದ್ದೆ ತೋರಿಸ್ತಾ ಇದ್ದೀನಿ ನೋಡಿ ಸೇಲ್ ಪ್ರಾಸೀಡ್ಸ್ 14 ಲ್ಯಾಕ್ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇರೋದಿಲ್ಲಿ 8 ಲ್ಯಾಕ್ ಇರೋದು ಮೈನಸ್ ಅಮೌಂಟ್ ಆಲ್ರೆಡಿ ಎಕ್ಸೆಂಪ್ಟೆಡ್ ಅಮೌಂಟ್ನ ನಾವೇನು ಮಾಡಬೇಕು ರೆಡ್ಯೂಸ್ ಮಾಡಬೇಕು ಅಮೌಂಟ್ ಆಲ್ರೆಡಿ ಎಕ್ಸೆಂಪ್ಟ್ ಏನಾಗಿದೆಯೋ ಆ ಎಕ್ಸೆಂಪ್ಟ್ನ ವಿತ್ಡ್ರಾ ಮಾಡೋದನ್ನ ಇಲ್ಲಿ ರೆಡ್ಯೂಸ್ ಮಾಡಿ ಅಂತ ಹೇಳಿದ್ದೆ ಇನ್ನೊಂಥರ ಹೇಳಿದ್ದು ಅಮೌಂಟ್ ರೆಡ್ಯೂಸ್ ಮಾಡಿ ಅಂದರೆ ಎಷ್ಟು ಅಮೌಂಟ್ ನಾವು ಎಕ್ಸೆಂಪ್ಷನ್ನ ಪಡೆದಿದ್ದೀವಿ ಅದನ್ನ ಇಲ್ಲಿ ರೆಡ್ಯೂಸ್ ಮಾಡಿ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಟು ಬಿ ರೆಡ್ಯೂಸ್ಡ್ ವಿತ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಏನು ಬರುತ್ತೆ ನಿಲ್ ಬರುತ್ತೆ ಅಂದರೆ ಎಷ್ಟು ತೊಗೊಬೇಕು 14 ಲ್ಯಾಕ್ಸ್ ತೊಗೊಬೇಕು ದಟ್ ಈಸ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡ್ರಿ ಎರಡು ಸೇಮೇ ಬರುತ್ತೆ ಆದರೆ ನೀವು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾವ ರೀತಿ ಮಾಡಬೇಕು ಸೇಲ್ ಪ್ರಾಸೀಡ್ಸ್ ಎಷ್ಟಕ್ಕಿದೆಯೋ ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಿದೆ ಆ ಇದರಲ್ಲಿ ಅಮೌಂಟ್ ಆಲ್ರೆಡಿ ಎಕ್ಸೆಂಪ್ಟೆಡ್ನ ವಿತ್ಡ್ರಾನ್ ಮಾಡೋದನ್ನ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಏನು ಮಾಡಿ ರೆಡ್ಯೂಸ್ ಮಾಡಿ ಬರೋ ಅಮೌಂಟ್ನ ಏನಂತ ಕರಿತೀರಾ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರ ಅದೇ ಅಕಸ್ಮಾತ್ ಏನಾದರೂ ಇಲ್ಲಿ ವಾಪಸ್ ಬರ್ತೀನಿ ನೋಡ್ರಿ ಇಲ್ಲಿ ಇದು ನಾನು ಹೇಳಿದ್ದೇನು ಈ ಡೇಟ್ನಲ್ಲಿ ಸೇಲ್ ಆಗಿದ್ರೆ ಅಂತ ಹೇಳಿದ್ದೆ 1/1/2000 ಅದೇ ಡೇಟ್ ಆಫ್ ಸೇಲ್ ಏನಾದರೂ ಲೆವೆನ್ 11/22 ಯಾವ ಡೇಟಿಂದ 12/12/2019 11/11/22 ಎಷ್ಟು ವರ್ಷ ಆಗುತ್ತೆ ಒಂದು ತಿಂಗಳು ಕಡಿಮೆ ಇರುತ್ತೆ ಅಂದರ್ಥ ಏನು ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ ಅಂತ ತಿಳ್ಕೊಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ ನಾವು 2 ವರ್ಷ ಆಗಿದೆಯಾ ಆಗಿಲ್ವಾ ಅಂತ ನೋಡಬೇಕು ಎಷ್ಟು ವರ್ಷ ಆಗಿದೆ 2 ವರ್ಷ ಆಗಿಲ್ಲ
ಎರಡು ವರ್ಷ ಆಗಿಲ್ಲ ಅಂದರೆ ಎರಡು ವರ್ಷ ಆಗಿಲ್ಲ ಅಂದರೆ ನಾವೇನು ಮಾಡಬೇಕಾಗಿರುತ್ತೆ ಅದನ್ನು ಶಾರ್ಟ್ ಟರ್ಮ್ ಅಂತ ಕರಿತೀವಿ ಇಲ್ಲೇನಾಗಿದೆ ಇಲ್ಲಿ ಎರಡು ವರ್ಷಕ್ಕಿಂತ ಜಾಸ್ತಿ ಇದೆ ಹಾಗಾದ್ರೆ ಇದೇನಾಯಿತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಏನಾಯಿತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂತ ತಂದರೆ ಆ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆ ಸೇಲ್ ಪ್ರಾಸಿಟ್ಸ್ ಎಷ್ಟಕ್ಕೆ ಸೇಲ್ಸ್ ಮಾಡ್ತಾ ಇರೋದು 14 ಲಕ್ಷಕ್ಕೆ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಾಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ನೀವು ಪರ್ಚೇಸ್ ಮಾಡಿದ್ದು ಎಷ್ಟಕ್ಕೆ ನೀವು ಪರ್ಚೇಸ್ ಮಾಡಿದ್ದು 8 ಲಕ್ಷಕ್ಕೆ ಈ ರೀತಿ ನೀವು ಫಾಲೋ ಮಾಡಿದ್ದೇ ಆದರೆ ಇಲ್ಲಿ 8 ಲಕ್ಷನ ನೀವು ಇಂಡೆಕ್ಸೇಷನ್ ಮಾಡಿ ಅಮೌಂಟ್ನ ಜಾಸ್ತಿ ಮಾಡಬೇಕಾಗಿತ್ತು ನೀವು ಅವನಿಗೆ ಡಿಡಕ್ಷನ್ ಜಾಸ್ತಿ ಸಿಕ್ಬಿಡೋದು ನೀವಿಲ್ಲಿ ಮಾಡಬೇಕಾಗಿರೋದೇನು ಅಮೌಂಟ್ನ ರೆಡ್ಯೂಸ್ ಮಾಡಬೇಕು 8 ಲ್ಯಾಕ್ ಮೈನಸ್ ಆಲ್ರೆಡಿ ಎಷ್ಟು ಇದು ಮಾಡಿರೋದವನು 8 ಲ್ಯಾಕ್ 8 ಲ್ಯಾಕಲ್ಲಿ 8 ಲ್ಯಾಕ್ ಹೋದ್ರೆ ಎಷ್ಟು ಬರುತ್ತೆ ನಿಲ್ ಬರುತ್ತೆ ನಿಲ್ ಇಂಟು CII ಫಾರ್ ದ ಇಯರ್ ಇನ್ ವಿತ್ ದ ಅಸೆಟ್ ಸೋಲ್ಡ್ ಯಾವ ವರ್ಷ ಅಸೆಟ್ ಸೇಲ್ ಮಾಡ್ತಿರೋದು ಪ್ರೀವಿಯಸ್ ಇಯರ್ 2022-23 ಪ್ರೀವಿಯಸ್ ಇಯರ್ 2022-23 ಸೇಲ್ ಮಾಡ್ತಿರೋದು ಹಾಗಾದ್ರೆ ಇಲ್ಲಿ 2022-23 CII ಹಾಕಬೇಕು CII ಇನ್ ದ ಇಯರ್ ಇನ್ ವಿಚ್ ದ ಅಸೆಟ್ ಅಕ್ವೈರ್ಡ್ ಅಕ್ವೈರ್ ಮಾಡಿರೋದು ಯಾವಾಗ ಅಸೆಟ್ ಅಕ್ವೈರ್ ಮಾಡಿರೋದು ಯಾವಾಗ 12-12-19 ಅನ್ನೋ ಅರ್ಥ ಏನು ಪ್ರೀವಿಯಸ್ ಇಯರ್ 19-20 ನಿಲ್ಲಿಂದ ಯಾವುದೇ ಇಂಡೆಕ್ಸ್ ಮಾಡಿದ್ರು ಕೂಡ ಬರುವಂತಹದೇನಾಗಿರುತ್ತೆ ನಿಲ್ಲಾಗಿರುತ್ತೆ ಹಾಗಾದರೆ ಬರೋದು 14 ಲ್ಯಾಕ್ಸ್ ಅನ್ನೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಹಾಗಾದರೆ ಇಲ್ಲಿ ಕನ್ಕ್ಲೂಡ್ ಮಾಡೋಕ್ಕೆ ಹೋದರೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಆಗುತ್ತೆ ಅಂದರೆ ಟೋಟಲಿ ಪೀರಿಯಡ್ ಆಫ್ ಹೋಲ್ಡಿಂಗ್ ಬಿಫೋರ್ 2 ಇಯರ್ಸ್ ಒಳಗಡೆ ಆಗಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ಟರ್ 2 ಇಯರ್ಸ್ ಏನಾದರೂ ಸೇಲ್ ಮಾಡಿದರೆ ಬಿಫೋರ್ 3 ಇಯರ್ಸ್ ಜ್ಞಾಪಕ ಇಟ್ಕೊಳ್ಳಿ ನಾನು ಹೇಳ್ತಾ ಇರೋಂಥ ಕ್ರೈಟೀರಿಯಾ ನೀವು ನೋಡ್ಕೊಳ್ಳಿ 3 ವರ್ಷದ ಒಳಗಡೆ ಸೇಲ್ ಮಾಡಿಬಿಟ್ರೆ ಏನಾಗುತ್ತೆ ಅನ್ನೋ ವಿಚಾರ ನಾನು ನಿಮ್ಗೆ ಹೇಳ್ತಾ ಇರೋದು 3 ವರ್ಷದವರೆಗೂ ನೀವು ಸೇಲ್ ಮಾಡಬಾರ್ದು ಸೇಲ್ ಮಾಡಿಬಿಟ್ರೆ ಏನಾಗುತ್ತೆ ಅನ್ನೋ ವಿಚಾರ ಹೇಳ್ತಿರೋದು ಹಾಗಾದರೆ ಇದು ಸೇಲ್ ಮಾಡಿರೋ ಪ್ರೀವಿಯಸ್ ಇಯರ್ ಏನು 12-12-2022 ಅಂದರೆ ಪ್ರೀವಿಯಸ್ ಇಯರ್ 2022-23 ಇಷ್ಟರ ಮೇಲೆ ಅವನು ಟ್ಯಾಕ್ಸ್ ಕಟ್ಟಬೇಕು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಿಸ್ ಈಸ್ ವಾಟ್ ಐ ವಾಂಟ್ ಟು ಶೇರ್ ವಿತ್ ಯು ಪೀಪಲ್ ಓಕೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಒಂದೊಂದೇ ಸೊಲ್ಯೂಷನ್ಸ್ ಏನೇನು ಅಂತಂದ್ಬಿಟ್ಟು ನೀವು ನೋಡ್ಕೊಳ್ಳಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಗಾಗಿದೆ ಅಂದ್ಬಿಟ್ಟಿದೆ ಹಾಗಾದ್ರೆ ಇಲ್ಲಿ ಹೆಡಿಂಗ್ ಮಾಮೂಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ಹೆಡಿಂಗ್ ಸೇಲ್ ಪ್ರಾಸಿಟ್ಸ್ ಅಪೂರ್ವ ಪರ್ಚೇಸ್ ಮಾಡಿದ್ದಾಳೆ ರೆಸಿಡೆನ್ಷಿಯಲ್ ಹೌಸ್ನ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅವರೇ ಕೊಟ್ಬಿಟ್ಟಿದ್ದಾರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅವರೇ ಇಂಡೆಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನೀವೇನೋ ಅದನ್ನು ಮತ್ತೆ ಇಂಡೆಕ್ಸ್ ಮಾಡೋ ಅಂತ ನೀಡ್ ಇರೋದಿಲ್ಲ ಅಂದ್ಬಿಟ್ಟು ಅರ್ಥ ಅದ ಆ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿರೋದು 30 ಲಕ್ಷಕ್ಕೆ ಯಾವಾಗ ಪ್ರೀವಿಯಸ್ ಇಯರ್ನಲ್ಲಿ ಹಾಗಾದರೆ ಸೇಲ್ ಪ್ರಾಸಿಟ್ಸ್ 30 ಲ್ಯಾಕ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫಾರ್ಮ್ಯಾಟ್ ನೀವು ಬರೀಲೇಬೇಕು ನೀವು 30 ಲ್ಯಾಕ್ಸ್ ನೆಟ್ ಸೇಲ್ ಪ್ರಾಸಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 25 ಲ್ಯಾಕ್ ಬಂದಿದ್ದು 5 ಲ್ಯಾಕ್
ಏನಿದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ತಗೊಂಡಿರೋದು ಇದಾಗಿರುತ್ತೆ. ಅಕಸ್ಮಾತ್ ನಾನು ಇಲ್ಲಿ 20 lakh ಅಂತ ನಾನೇನಾದ್ರೂ ಕೊಟ್ಟಿದ್ದರೆ, 20 lakh ಅಂತ ಏನಾದ್ರು ನಾನು ಕೊಟ್ಟಿದ್ದರೆ ಅದಕ್ಕೆ ಸೊಲ್ಯೂಷನ್ ಏನಾಗಿರುತ್ತೆ, 30 lakh ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೆಲ್ ಬರೋದು ನೆಟ್ ಸೇಲ್ ಪ್ರಾಸಿಟ್ಸ್ 30 lakh, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಅವ್ನು ಪರ್ಚೇಸ್ ಮಾಡಿರೋದು ಇಂಡೆಕ್ಸ್ ಮಾಡಿರೋಂತಹದ್ದು 20 lakh, ಅಲ್ಲಿ ಬರೋದು 10 lakh ಆಗಿರುತ್ತೆ. ಇದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸರ್, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದ್ದಾನೆ ಸರ್, ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ ಸರ್. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಅಲ್ಲಿ ನೀವು ಗಮನಿಸಿದಾಗ ಡೆಪಾಸಿಟ್ ಮಾಡಿರೋ ಡೇಟ್ 11/11/17 ಅಂದ್ರರ್ಥ ನಿಮ್ಮ ಪ್ರೀವಿಯಸ್ ಇಯರ್ ಬಂದು 18/19 ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಡೆಪಾಸಿಟ್ ಮಾಡಿರಬೇಕು, 1/4/18 31 July 2019 ಒಳಗಡೆ ಡೆಪಾಸಿಟ್ ಮಾಡಿರಬೇಕು, ಅಲ್ಲಿವರೆಗೂ ಅವಕಾಶ ಇರುತ್ತೆ. ಅವ್ನು ಮಾಡಿರೋದು ಹಿಂದಕ್ಕೆ ಮಾಡಿಬಿಟ್ಟಿದ್ದಾನೆ, ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗಲ್ಲ. ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಇಲ್ಲಿ ಸಿಗೋದಕ್ಕೆ ಅವಕಾಶ ಇಲ್ಲ. ಸೊ ಇದು ದಿಸ್ ಇಸ್ ದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಮಾಡೋಣ. ಇಲ್ಲೂ ಅಷ್ಟೇ, ಕಾಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ಅಂತ ಕೊಟ್ಟಿರುವಂತಹದ್ದು. ಸೊ ಇಲ್ಲಿ ಸೇಲ್ ಪ್ರಾಸಿಟ್ಸ್, ಸೇಲ್ ಮಾಡಿರೋದು ಎಷ್ಟಕ್ಕೆ, 30 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ, ನೆಲ್ ಅಲ್ಲಿ ಬರೋದು 30 lakhs ನೆಟ್ ಸೇಲ್ ಪ್ರಾಸಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿರೋದು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 lakh, ಬರೋ 10 lakh ಏನಿದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ಇವಾಗ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದನಂತೆ ಯಾವಾಗ, 1/1/2019 ಅಂದರೆ ನಿಮ್ಮ ಪ್ರಿವಿಯಸ್ ಇಯರ್ ಬಂದು ನಿಮ್ಮ ಪ್ರಿವಿಯಸ್ ಇಯರ್ 18/19 ಅಂದರೆ 1 April 2018 ಟು 31 July 2019 ಒಳಗಡೆ ಡೆಪಾಸಿಟ್ ಮಾಡಿದನ ಅಂತ ನೋಡಿ. ಡೆಪಾಸಿಟ್ ಮಾಡಿರೋದು ಯಾವಾಗ ಅವನು, 1/1/19 ಅಂದರೆ 6 ತಿಂಗಳು ಮುಂಚೆನೇ ಡೆಪಾಸಿಟ್ ಮಾಡಿಬಿಟ್ಟಿದ್ದಾನೆ. ಅಂದರೆ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿರೋದು ಎಷ್ಟು ಲಕ್ಷ ಮಾಡಿದ್ದಾರೆ, 9 lakh ಮಾಡಿದ್ದಾರೆ. 9 lakh ಅಲ್ಲಿ ಬರೋ 1 lakh ಇದೆಲ್ವಾ, ಆ 1 lakh ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920. ಸೊ ಇದನ್ನ ನಾವೇನಂತ ಕರಿತೀವಿ, ಸೆಕೆಂಡ್ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿದೆ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಸೊಲ್ಯೂಷನ್. ಓಕೆ, ಇಲ್ಲಿ ಕೇಳಿರುವಂತಹದ್ದು ಅಸೆಸ್ಮೆಂಟ್ ಇಯರ್ 1920 ಕೇಳಿದರೆ, 21/22 ಕೇಳಿದರೆ, ಅಂದರೆ 2 ವರ್ಷದ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇಲ್ಲಿ ಒಂದು ಸ್ವಲ್ಪ ನಾವು ಗಮನ ಆರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ. ಇದು 20 lakh. ಓಕೆ, ಫಸ್ಟು ಅಸೆಸ್ಮೆಂಟ್ ಇಯರ್ 1920, ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ ಅಪೂರ್ವ ಫಾರ್ ದ ಅಸೆಸ್ಮೆಂಟ್ ಇಯರ್ 1920. ಫಸ್ಟ್ ಏನು ತೊಗೊಬೇಕು, ಸೇಲ್ ಪ್ರಾಸಿಟ್ಸ್. ಸೇಲ್ ಪ್ರಾಸಿಟ್ಸ್ ಎಷ್ಟಕ್ಕೆ ಸೇಲ್ ಮಾಡ್ತಿರೋಂಥದ್ದು, ಸೇಲ್ ಮಾಡ್ತಾ ಇರೋದು 30 lakhs ಲೆಸ್ ಸೆಲ್ಲಿಂಗ್
ಎಕ್ಸ್ಪೆನ್ಸಸ್ ನಿಲ್, ಬರೋದು 30 ಲ್ಯಾಕ್ಸ್. ಅಂದರೆ ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟಿದೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್? 20 ಲ್ಯಾಕ್ ಇದೆ. ಅಲ್ಲಿ ಬರೋದು 10 ಲ್ಯಾಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಡೇಟಲ್ಲಿ ಸೇಲ್ ಮಾಡಿರೋದು 10/10/18, ವೆರಿ ನೈಸ್. ಅದನ್ನು ಡೆಪಾಸಿಟ್ ಮಾಡಿರೋದು ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ 1/1/19, ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಲಾಸ್ಟ್ ಕಾಲಮ್ ಏನಿದೆಯೋ ಅಷ್ಟೇ, 9 ಲ್ಯಾಕ್ಸ್ ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಎಷ್ಟು? 9 ಲ್ಯಾಕ್ಸ್. ಬರೋ 1 ಲ್ಯಾಕ್ ಏನಂತ ಕರೀತೀರ? ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದು ಎಲ್ಲರೂ ಮಾಡಿರ್ತೀರ, ಇದು ಮುಗೀತು. ಈಗಿರೋವಂತಹದು ಇಂಪಾರ್ಟೆಂಟ್ ಬಂದಿರೋವಂತಹದು, ಯಾವಾಗ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿರೋದು 1/1/19ಗೆ. ನಾನು ಹೇಳಿರೋದೇನು, ಸೇಲ್ ಮಾಡಿರೋ ಡೇಟಿಂದ ಮುಂದಿನ 2 ವರ್ಷದ ಒಳಗಾಗಿ ಅಥವಾ ಮುಂದಿನ 3 ವರ್ಷದ ಒಳಗಾಗಿ ಕನ್ಸ್ಟ್ರಕ್ಷನ್, ಪರ್ಚೇಸಿಗೆ 2 ವರ್ಷ, ಕನ್ಸ್ಟ್ರಕ್ಷನ್ 3 ವರ್ಷ, ಅಷ್ಟು ಯುಟಿಲೈಸ್ ಮಾಡಬೇಕು. ಯುಟಿಲೈಸ್ ಮಾಡಿಲ್ಲ ಅಂದರೆ ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದೆ. ಇಲ್ಲೇನಾಗಿದೆ ಕೇಸ್ ಅಂತ ಒಂದ್ಸಲ ನೋಡೋಣ. ಕನ್ಸ್ಟ್ರಕ್ಟೆಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಕಂಪ್ಲೀಷನ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಈಸ್ 9/10/21. ಓಕೆ, ಹಾಗಾದರೆ ಡೇಟ್ ಇಲ್ಲಿ ಒಂದ್ಸಲ ಬರ್ಕೊಂಬಿಡ್ತೀನಿ ನಾನು. ಸೇಲ್ ಮಾಡಿರೋದು 10/10/18, ಇಲ್ಲಿಂದ ಹಿಡಿದು 3 ಇಯರ್ಸ್ ಅಂದರೆ 10/10/21 ಈ ಡೇಟ್ವರೆಗೂ. 10/10/21 ಮುಂಚೆ ಅಂದರೆ ಒಂದಿನ ಮುಂಚೆನೆ 9/10/21 ಏನು ಮಾಡಿಬಿಟ್ಟಿದ್ದಾರೆ? ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಅಮೌಂಟ್ ಯುಟಿಲೈಸ್ ಮಾಡಿರೋದು? 7.5 ಲಕ್ಷ. ಎಷ್ಟು ಲಕ್ಷ ಡೆಪಾಸಿಟ್ ಮಾಡಿದ್ದು? 9 ಲಕ್ಷ. 9 ಲಕ್ಷ ಡೆಪಾಸಿಟ್ ಮಾಡಿದ್ದು, ಅದನ್ನು ಯುಟಿಲೈಸ್ ಮಾಡಿರೋದು ಎಷ್ಟು? 7.5 ಲಕ್ಷ. ಹಾಗಾದರೆ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಎಷ್ಟು ಲಕ್ಷ? 9 ಲ್ಯಾಕ್ಸ್ ಲೆಸ್ ಅಮೌಂಟ್ ಯುಟಿಲೈಸ್ಡ್, ಯುಟಿಲೈಸ್ ಮಾಡಿರೋದು ಎಷ್ಟು? 7.5 ಲ್ಯಾಕ್. ಹಾಗಾದ್ರೆ ಇನ್ನೆಷ್ಟು? ಇನ್ನು ಮಿಕ್ಕಿರೋ ಅಮೌಂಟ್ ಏನು ಮಾಡಿಬಿಟ್ಟಿದ್ದಾರೆ? ವಿತ್ಡ್ರಾ ಮಾಡಿಬಿಟ್ಟಿದ್ದಾರಂತ, ಬ್ಯಾಲೆನ್ಸ್ ಅಮೌಂಟ್ ವಿತ್ಡ್ರಾ ಆನ್ ದ ಸೇಮ್ ಡೇಟ್. ಸೊ ಮಿಕ್ಕಿರುವಂತಹ 1.5 ಲ್ಯಾಕ್ ಇದೆಲ್ವಾ, ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗುತ್ತೆ. ಯಾವ ವರ್ಷ ಅಂದರೆ ಯಾವ ದಿನ? 9/10/21 ಅಂದರೆ ಪ್ರೀವಿಯಸ್ ಇಯರ್ ಯಾವುದು? 21/22 ಟ್ಯಾಕ್ಸಬಲ್ ಆಗುತ್ತೆ. ಅದನ್ನೇ ಅವ್ರು ಕೇಳಿರೋದ್ರಲ್ಲಿ 21/22 ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂದರೆ 1.5 ಲಕ್ಷ ಟ್ಯಾಕ್ಸಬಲ್ ಆಗುತ್ತೆ. ಇದು ಥರ್ಡ್ ಪ್ರಾಬ್ಲಮ್. ಇದಕ್ಕೆ ಮತ್ತೆ ಹಾಗಿಂದಾಗೆ ಎಕ್ಸ್ಟೆಂಡ್ ಆಗುತ್ತೆ. ಫೋರ್ತ್ ಪ್ರಾಬ್ಲಮ್, 20 ಲಕ್ಷ ರೂಪಾಯಿ ಅಷ್ಟು ಇದೆ. ಇಲ್ಲಿ ನೋಡ್ರಿ, ಇಲ್ಲಿ 1 ವರ್ಷದ ಕೇಳಿದ್ದಾನೆ, 2 ಲಕ್ಷ 2 ವರ್ಷದ ಕೇಳಿದ್ದಾನೆ, 3 ವರ್ಷದ ಕೇಳಿದ್ದಾನೆ. 3 ವರ್ಷದ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಾವೀಗ. ಫಸ್ಟ್ ಇಯರ್ದು ಸೇಮ್ ಅದೇ ಪ್ರಾಬ್ಲಮ್ ಇದೆ. ನಿಮಗೆ ನಾನು ಮತ್ತೆ ಸರ್ ಅದೇನೋ ಮಾಡಿಬಿಡಿ ಸರ್. ಹಾಗಾದರೆ ನೆಟ್ ಸೇಲ್ ಪ್ರಾಸೆಸ್ ನಿಮ್ಗೆ ಗೊತ್ತಿದೆ ಅಂದ್ಬಿಟ್ಟಿದ್ರೆ ನೆಟ್ ಸೇಲ್ ಪ್ರಾಸೆಸ್ಸಿಂದ ಬರ್ತಾ ಇದ್ದೀನಿ. 30 ಲ್ಯಾಕ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 ಲ್ಯಾಕ್, ಬರೋ 10 ಲ್ಯಾಕ್ ಅನ್ನೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಅಮೌಂಟ್ ಡೆಪಾಸಿಟ್ ಮಾಡಿರೋದು ಎಷ್ಟು ಲಕ್ಷ? 9 ಲಕ್ಷ. ಹಾಗಾದರೆ 1 ಲ್ಯಾಕ್ ಅನ್ನೋದು ಏನಾಗಿರುತ್ತೆ? ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ, 9 ಲಕ್ಷ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಕ್ಲೇಮ್ ಮಾಡಿದ್ದಾನೆ.
ಇಲ್ಲಿ ಡೆಪಾಸಿಟ್ ಮಾಡಿರೋ ಅಮೌಂಟ್ನ ಯಾವುದೇ ಕಾರಣಕ್ಕಾಗಲಿ ಅವನೇನು ಮಾಡಬಾರ್ದು, ಮಾಡಬೇಕು ಎರಡು ವರ್ಷದ ಒಳಗಾಗಿ ಪರ್ಚೇಸ್ ಮಾಡೋಕ್ಕೆ, ಮೂರು ವರ್ಷದ ಒಳಗಾಗಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಯಾವ ಡೇಟಿಂದ? ಹತ್ತು ಹತ್ತು ಹದಿನೆಂಟರಿಂದ, ಹತ್ತು ಹತ್ತು ಹದಿನೆಂಟರಿಂದ. ಹಾಗಾದರೆ ಇದ್ರ ಕತೆ ಮುಗಿದೋಯ್ತು. ನೆಕ್ಸ್ಟು ಇಪ್ಪತ್ತೊಂದು ಇಪ್ಪತ್ತೆರಡು, ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು. ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಹೋಗಕ್ಕೆ ಮುಂಚೆ ಪ್ರಾಬ್ಲಮ್ ಏನು ಅಂತ ನೋಡ್ಕೊಂಬಿಡೋಣ ಫಸ್ಟು. ಅದ್ರ ಮೇಲೆ ಡಿಪೆಂಡ್ ಆಗೋಣ ಅವ್ನು ಕೊಟ್ಟಿರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋ ವಿಚಾರನ. ಸೊ ಕನ್ಸ್ಟ್ರಕ್ಟೆಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ 9/10/21. ಹಾಗಾದರೆ ಇಲ್ಲಿಂದ ಮೂರು ವರ್ಷಗಳ ಕಾಲ, ತ್ರೀ ಇಯರ್ಸ್ ಅಂದರೆ 10/10/21. ನಾವು ಒಳಗಾಗಿ ಯುಟಿಲೈಸ್ ಮಾಡ್ಕೊಬೇಕು ಅವನು. ಅವನೇನು ಮಾಡ್ದ, ಈ ಡೇಟ್ನಲ್ಲೇ 9/10/2021 ಅಂದರೆ ಇಂದಿನ ಒಂದು ದಿನದಲ್ಲೇ ಅವನು ಅದನ್ನು ಯುಟಿಲೈಸ್ ಮಾಡ್ಕೊಂಬಿಟ್ಟಿದ್ದಾನೆ 7.5 ಲಕ್ಷ. ಹಾಗಾದರೆ ಪ್ರೀವಿಯಸ್ ಇಯರ್ ಟ್ವೆಂಟಿ ಒನ್ ಟ್ವೆಂಟಿ ಟೂನಲ್ಲಿ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್, ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್, ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ದು? 9 ಲ್ಯಾಕ್. ಲೆಸ್ ಅಮೌಂಟ್ ಯುಟಿಲೈಸ್ಡ್ 7.5 ಲ್ಯಾಕ್ಸ್. ಅವನು ವಿತ್ಡ್ರಾ ಮಾಡಿಬಿಟ್ಟಿದ್ದಾನೆ, ಸೊ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಏನಂತ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ಬಿಟ್ಟು. ಇದ್ರ ಕಥೆನೇ ಮುಗಿಯಿತು. ಇದು ಆ್ಯಕ್ಚುಲಿ ಇದು ಅಸೆಸ್ಮೆಂಟ್ ಇಯರ್ ಅಂತ ಇದೆ, ಇದು ಪ್ರೀವಿಯಸ್ ಇಯರ್. ಓಕೆ, ಇಲ್ಲಿ ಬರೋಣ. ಇಲ್ಲಿ ಬರೋಣ ಮೊದಲಿದ್ದು ನೋಡ್ಕೊಬೇಕು. ಈಗ ಇವಾಗ ಆಲ್ರೆಡಿ ಎಕ್ಸಮ್ಷನ್ ಕ್ಲೈಮ್ ಮಾಡಿರೋದು 9 ಲಕ್ಷ, ಅದರಲ್ಲಿ ಅಮೌಂಟ್ ಯುಟಿಲೈಸ್ ಮಾಡಿರೋದು 7.5 ಲಕ್ಷ, ಅದರಲ್ಲಿ 1.5 ಲಕ್ಷದ ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ನಾವು ಕಟ್ಬಿಟ್ಟಿದ್ದೀವಿ. ಈಗಿವಾಗ ಇಲ್ಲಿಗೆ ಬರೋಣ ವಾಪಸ್. ನ್ಯೂ ಹೌಸ್ನ ಏನು ಮಾಡಬಾರ್ದು? ಸೇಲ್ ಮಾಡಬಾರ್ದು. ನ್ಯೂ ಹೌಸ್ನ ಸೇಲ್ ಎಲ್ಲಿವರೆಗೂ ಮಾಡಬಾರ್ದು? 3 ವರ್ಷಗಳ ಕಾಲ ಸೇಲ್ ಮಾಡಬಾರ್ದು. ಯಾವ ಡೇಟಿಂದ ಸೇಲ್ ಮಾಡಬಾರ್ದು? ಈ ಡೇಟಿಂದ ಅಲ್ಲ, ಈ ಡೇಟಿಂದ ಸೇಲ್ ಮಾಡಿರೋ ಡೇಟಿಂದ 3 ವರ್ಷದೊಳಗೆ ಪರ್ಚೇಸ್ ಮಾಡೋಕ್ಕೆ ಹೇಳಿದ್ದು ನಾವು. ಪರ್ಚೇಸ್ ಮಾಡಿರೋದು ನೋಡ್ರಿ, ಇಲ್ಲಿದೆ ನೋಡ್ರಿ ಇಲ್ಲಿ. ನಾವು ಪರ್ಚೇಸ್ ಮಾಡಿರೋದು ಯಾವಾಗ? 9/10/21 ಪರ್ಚೇಸ್ ಮಾಡಿರೋದು. ಇಲ್ಲಿಂದ 3 ಇಯರ್ಸ್ ಅವನು ಸೇಲ್ ಮಾಡಬಾರ್ದು. ಇಲ್ಲಿಂದ ಅವನು 3 ವರ್ಷಗಳ ಕಾಲ ಸೇಲ್ ಮಾಡಬಾರ್ದು. ಹಾಗಾದರೆ ಇಲ್ಲಿಂದ 3 ವರ್ಷ ಅಂದರೆ ಏನು ಬರುತ್ತೆ ಟೈಮು? 9/10/24. ಇಲ್ಲಿಂದ 3 ಇಯರ್ಸ್ ಸೇಲ್ ಮಾಡಬಾರ್ದು ಅಂದರೆ 9/10/24 ಅವ್ನು ಸೇಲ್ ಮಾಡಬಾರ್ದು. ಅವನೇನು ಮಾಡ್ದ ಅಂದರೆ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿಬಿಡ್ತಾನೆ 10/10/22. ಅಂದರೆ ಪರ್ಚೇಸ್ ಮಾಡಿದ್ದೆ ಯಾವಾಗ? 9/10/21. ಸೇಲ್ ಮಾಡಿದ್ದೆ ಯಾವಾಗ? 10/10/22. ಅಂದರೆ 1 ವರ್ಷ ಆಗಿದೆ. 2 ವರ್ಷ ಆಗಿದೆಯಾ? 2 ವರ್ಷ ಆಗಿಲ್ಲ ಸರ್. 2 ವರ್ಷ ಆಗಿಲ್ಲ ಅನ್ನೋದೇನಾಗೋಯ್ತು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗೋಯ್ತು. ಹಾಗಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂದರೆ ಸೇಲ್ ಪ್ರಾಸಿಟ್ಸ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು ಅವನು? 8 ಲಕ್ಷಕ್ಕೆ ಸೇಲ್ ಮಾಡ್ತಿರೋದು. ಲೆಸ್
ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟಕ್ಕೆ ಇವನು ಇದನ್ನು ಪರ್ಚೇಸ್ ಮಾಡಿದ್ದು ಅದು ಇಂಪಾರ್ಟೆಂಟ್. ಈಗ ಈ ಮನೇನ ಅವನು ಪರ್ಚೇಸ್ ಮಾಡಿರೋದು ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು? 750,000. ಸರ್, 900,000? 900,000 ಅವನು ಡೆಪಾಸಿಟ್ ಮಾಡಿದ್ದು, ಅದರ 750,000 ಪರ್ಚೇಸ್ ಮಾಡಿದ್ದು. ಹಾಗಾದರೆ 750,000 ಮೈನಸ್, ಜ್ಞಾಪಕ ಇಟ್ಕೊಳ್ಳಿ, ಮೈನಸ್ ಎಕ್ಸಂಪ್ಷನ್ ಆಲ್ರೆಡಿ ಯುಟಿಲೈಸ್ಡ್ ವಿಲ್ ಬಿ ವಿತ್ಡ್ರಾನ್ ಬೈ ರಿಡ್ಯೂಸಿಂಗ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಕ್ಸಂಪ್ಷನ್ ಆಲ್ರೆಡಿ ಯುಟಿಲೈಸ್ಡ್ ವಿಲ್ ಬಿ ವಿತ್ಡ್ರಾನ್ ಬೈ ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ 750,000 ಇದನ್ನು ಕಳಿಬೇಕಾಗಿರುತ್ತೆ. ಅಂದರೆ 7.5 ಲ್ಯಾಕ್. ಅಂದರೆ ಏನಾಗಿರುತ್ತೆ? ನಿಲ್ಲಾಗಿರುತ್ತೆ. 800,000 ನಿಲ್ಲೋಯ್ತು ಅಲ್ಲಿ, ಇನ್ನೇನು ಉಳಿಯುತ್ತೆ? 8 ಲ್ಯಾಕ್ಸ್ ಬರುತ್ತೆ. ಇದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಾರ್ ದ ಅಸೆಸ್ಮೆಂಟ್ ಯಾವ ವರ್ಷ ಇದು? 2022-23. ಅಂದರೆ ಪ್ರೀವಿಯಸ್ ಇಯರ್ 2022-23 800,000 ಮೇಲೆ ಅವನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ 5ನೇ ಪ್ರಾಬ್ಲಮ್, ಐದನೇ ಪ್ರಾಬ್ಲಮ್ನ ಒಂದ್ಸಲಿ ನೋಡ್ಕೊಳ್ಳಿ, ಏನಾಗ್ಬೋದು ಅಂತನ್ಬಿಟ್ಟಿದೆ ನೀವೇ ಗೆಸ್ ಮಾಡಿ. 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಸೊ ಈ ಪ್ರಾಬ್ಲಮ್ನ ನೀವು ಗಮನಿಸಿದಾಗ ಅಪೂರ್ವ ಪರ್ಚೇಸ್ ಮಾಡಿದ್ದಾಳೆ ರೆಸಿಡೆನ್ಷಿಯಲ್ ಹೌಸ್ನ. ಎಷ್ಟಕ್ಕೆ? 20 ಲಕ್ಷಕ್ಕೆ. ಆ ಪ್ರಾಪರ್ಟಿನ ಅಪೂರ್ವ ಏನು ಮಾಡ್ತಾಳೆ? ಸೇಲ್ ಮಾಡ್ತಾ ಇದ್ದಾಳೆ 30 ಲ್ಯಾಕ್ಸ್ಗೆ. ಯಾವಾಗ? 10/10/18. ಅದನ್ನು ಡೆಪಾಸಿಟ್ ಮಾಡ್ತಾ ಇರೋದು ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲಿ 1/1/19 9 ಲ್ಯಾಕ್ಸ್. ಆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಇಟ್ಟಿರುವಂತಹ ಅಮೌಂಟ್ನ 9 ಲ್ಯಾಕ್ಸ್ನಲ್ಲಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಇಟ್ಟಿರುವಂಥ 9 ಲ್ಯಾಕ್ಸಲ್ಲಿ ಒಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋ ಡೇಟು 9/10/21. ಎಷ್ಟು ಲಕ್ಷಕ್ಕೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು? 7.5 ಲ್ಯಾಕ್ಸ್. ಅದನ್ನು ಸೇಲ್ ಮಾಡ್ತಾ ಇರೋದು 12/12/23 8 ಲ್ಯಾಕ್ಗೆ ಸೇಲ್ ಮಾಡ್ತಾಯಿದ್ದಾರೆ. ಇದನ್ನು ನೀವು ಸಾಲ್ವ್ ಮಾಡಬೇಕು ಅಂದಾಗ ಕಾಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್, 3 ಅಸೆಸ್ಮೆಂಟ್ ಇಯರ್ ಅವ್ರು ಕೊಟ್ಟಿದ್ದಾರೆ. ಸೊ ಎನಿಹೌ, ಈಗ ಇದು ಗೊತ್ತಾಗ್ಬಿಟ್ಟಿದೆ ಸರ್, ಸೇಲ್ ಪ್ರಾಸಿಟ್ಸ್ 30 ಲ್ಯಾಕ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಿಲ್. 30 ಲ್ಯಾಕ್ಸ್ ಅನ್ನೋದು ನೆಟ್ ಸೇಲ್ ಪ್ರಾಸಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 ಲ್ಯಾಕ್ಸ್. ಅಂದರೆ ಬರೋದು 10 ಲ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್. ಎಷ್ಟು ಲಕ್ಷ ಮಾಡಿರೋದು? 9 ಲ್ಯಾಕ್. ಹಾಗಾದರೆ ಬರೋದು 1 ಲ್ಯಾಕ್ ಅನ್ನೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 ಲ್ಯಾಕ್. ಯಾವುದು ಪ್ರೀವಿಯಸ್ ಇಯರ್? ಪ್ರೀವಿಯಸ್ ಇಯರ್ 18/19. ನೆಕ್ಸ್ಟ್, ಅದಾದಮೇಲೆ ಈ 900,000 ಈ ದಿನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಅಮೌಂಟ್ನ ವಿತ್ಡ್ರಾ ಮಾಡಿಬಿಟ್ಟಿದ್ದಾನೆ. ಅಂದರೆ 21/22 ಪ್ರೀವಿಯಸ್ ಇಯರ್ 21/22
ಅಮೌಂಟ್ ಡೆಪಾಸಿಟೆಡ್ ಇರೋದು 9 ಲ್ಯಾಕ್ ಲೆಸ್ ಅಮೌಂಟ್ ಯುಟಿಲೈಸ್ಡ್ ಯುಟಿಲೈಸ್ ಮಾಡಿರೋದು ಎಷ್ಟು 7.5 ಲ್ಯಾಕ್ಸ್ ಅಂದರೆ ಬರೋ 1.5 ಲ್ಯಾಕ್ ಇದೆ ಅಲ್ವಾ ಇದೇನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಸರಿ ಇಲ್ಲಿವರೆಗೂ ಗೊತ್ತಾಗೋಯ್ತು ಈಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು 9/10/2021 ಇಲ್ಲಿಂದ 3 ಇಯರ್ಸ್ ಇಲ್ಲಿಂದ 3 ಇಯರ್ಸ್ ಏನಿದೆ ಈ 3 ಇಯರ್ಸ್ ನಾವು ಸೇಲ್ ಮಾಡಬಾರ್ದು 3 ಇಯರ್ಸ್ ಏನು ಮಾಡಬಾರ್ದು ಸೇಲ್ ಮಾಡಬಾರ್ದು ಹಾಗಾದರೆ ಡೇಟ್ ಇಲ್ಲಿ ಬರೆದು ಬಿಡೋಣ 9/10/2021 ಇಂದ 9/10/24 ಈ ಡೇಟ್ವರೆಗೂ ಸೇಲ್ ಮಾಡಬಾರ್ದು 23ನಾಗೆ ಸೇಲ್ ಮಾಡಿಬಿಟ್ಟಿದ್ದಾನೆ ಅಂದರೆ 9/10/2021 ಇಂದ ಅವನು ಡೇಟ್ ಸೇಲ್ ಮಾಡಿರುವಂಥ ಡೇಟ್ 12/12/23 ಅಂದರೆ ಪರ್ಚೇಸ್ ಮಾಡಿರೋ ಡೇಟಿಂದ 12/12/23 ಅಂದರೆ 2 ಇಯರ್ಸ್ಗಿಂತ ಏನಾಗಿದೆ ಜಾಸ್ತಿ ಇದೆ 9/10/21 ಇಂದ 9/10/22 9/10/23 ಅದಾದಮೇಲೆ 2 ವರ್ಷ ಆದಮೇಲೆ ಸೇಲ್ ಮಾಡಿದ್ದಾನೆ ಅಂದರೆ ಏನಾಯ್ತು ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗೋಯಿತು ಆದರೆ 3 ವರ್ಷದೊಳಗಡೆ ಸೇಲ್ ಮಾಡಿಬಿಟ್ಟಿದ್ದಾನೆ ಹಾಗಾದರೆ ಯಾವಾಗ ಸೇಲ್ ಮಾಡಿರೋದು 23ನಲ್ಲಿ ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗುತ್ತೆ ಪ್ರೀವಿಯಸ್ ಇಯರ್ 23/24 ಆಗುತ್ತೆ ಹಾಗಾದರೆ ಪ್ರೀವಿಯಸ್ ಇಯರ್ 23/24ನಲ್ಲಿ ಸೇಲ್ ಪ್ರಾಸಿಟ್ಸ್ ಎಷ್ಟಕ್ಕೆ ಸೇಲ್ ಮಾಡ್ತಾರೋದು 8 ಲ್ಯಾಕ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡ್ಯಾಶ್ 8 ಲ್ಯಾಕ್ ನೆಟ್ ಸೇಲ್ ಪ್ರಾಸೆಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಜ್ಞಾಪಕ ಇರಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇದೆ 2 ವರ್ಷ ಆಗೋಗ್ಬಿಟ್ಟಿದೆ ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು ಎಷ್ಟು ಲಕ್ಷಕ್ಕೆ ಈ ಮನೇನ ಇವಾಗ ಸೇಲ್ ಮಾಡ್ತಾ ಎಷ್ಟು ಲಕ್ಷಕ್ಕೆ ಕೊಂಡ್ಕೊಂಡಿದ್ದು 7.5 ಲ್ಯಾಕ್ ಹಾಗಾದರೆ 7.5 ಲ್ಯಾಕ್ ಮೈನಸ್ ಏನು ಹೇಳಿದ್ದೀನಿ 3 ವರ್ಷದೊಳಗಡೆ ಏನಾದರೂ ಸೇಲ್ ಮಾಡಿದ್ರೆ ಅವನ ಕಾಸ್ಟ್ ಆಫ್ ಅಕ್ವಿಸಿಷನ್ನ ರೆಡ್ಯೂಸ್ ಮಾಡು ಅಂತ ಹೇಳಿದ್ದಾರೆ ಮೊದಲು ಇಂಡೆಕ್ಸೇಷನ್ ಕೊಟ್ಟು ಆಮೇಲಿಂದ ಕಳೆಯೋದಲ್ಲ ಸರಿ ಆ್ಯಡ್ ಮಾಡೋದಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ರೆಡ್ಯೂಸ್ ಮಾಡಬೇಕು ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ರೆಡ್ಯೂಸ್ ಮಾಡಬೇಕು ಅಂದರೆ ಆಲ್ರೆಡಿ ಎಷ್ಟವನು ಪಡೆದಿರೋದಿಲ್ಲ 7.5 ಲಕ್ಷ ಇರೋದು 7.5 ಲ್ಯಾಕ್ ಇಂಟು CII ಫಾರ್ ದ ಇಯರ್ ಯಾವ ಪ್ರೀವಿಯಸ್ ಇಯರ್ ಸೇಲ್ ಮಾಡ್ತಾ ಇರೋದು 23/24 CII ಫಾರ್ ದ ಇಯರ್ 23/24 ಲೆಸ್ ಡಿವೈಡ್ ಬೈ CII ಇನ್ ದ ಇಯರ್ ಇನ್ ವಿಚ್ ದ ಅಸೆಟ್ ಅಕ್ವೈರ್ಡ್ ಅಕ್ವೈರ್ ಮಾಡಿರೋದು ಯಾವಾಗ ಯಾವಾಗ ಅದನ್ನು ಪರ್ಚೇಸ್ ಮಾಡಿರೋದು ಪರ್ಚೇಸ್ ಮಾಡಿರೋದು ಯಾವಾಗ ಅಂತ ನೋಡಬೇಕು ಪರ್ಚೇಸ್ ಮಾಡಿರೋದು ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು 21 ಹಾಗಾದರೆ 21/22 CII ನಮಗೆ ಗೊತ್ತಿಲ್ವಲ್ಲ ಸರ್ 21/22/22/23 ಇದು ನಮಗೆ CII ಗೊತ್ತಿಲ್ಲ ಸರ್ ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ ನೋಡಿ 7.5 ಲಕ್ಷ ಮೈನಸ್ 7.5 ಲಕ್ಷ ಅಂದರೆ ನಿಲ್ ಬರುತ್ತೆ ನಿಲ್ ಇಂಟು ಎನಿ CII ಡಿವೈಡ್ ಬೈ ಎನಿ CII ಮಾಡಿದ್ರು ಕೂಡ ಏನಾಗಿರುತ್ತೆ ನಿಲ್ ಆಗಿರುತ್ತೆ ಸರ್ ಇಲ್ಲಿ ಅಮೌಂಟ್ ಬಂದರೆ ಸರ್ ಇಲ್ಲಿ ಅಮೌಂಟ್ ಬಂದರೆ ಅಮೌಂಟ್ ಬಂದಾಗ ಆ ವರ್ಷ ಅಂದರೆ ಯಾವ ವರ್ಷ 23/24ನಲ್ಲಿ ಅವನು ಸೇಲ್ ಮಾಡಿದ್ನಲ್ವಾ ಆ ವರ್ಷ ಎಷ್ಟು ಇಂಡೆಕ್ಸ್ ಅಂತ ಗೊತ್ತಿರುತ್ತೆ ಅವಾಗ ಅವನಿಗೆ ಆ ಇಂಡೆಕ್ಸ್ನ ಹಾಕ್ತಾನೆ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಸರ್ 21/22ದು 23/24ದೇ ಅವನಿಗೆ ಗೊತ್ತಾಗಿದೆ ಅಂದರೆ 21/22ದು ಆಲ್ರೆಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅದನ್ನು ಹಾಕ್ತಾರೆ ಅರ್ಥ ಆಯಿತು ಅಂದ್ಕೊಂಡೆ ನಾನು 8 ಲ್ಯಾಕಲ್ಲಿ 8 ಲ್ಯಾಕು ನಿಲ್ಲೋದ್ರೆ ಬರೋದು 8 ಲ್ಯಾಕ್ ಇದು ನಾವು ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್
ಹಾಗಾದರೆ ಪ್ರಾಬ್ಲಮ್ ನಂಬರ್ ಫೋರ್ ನಲ್ಲಿ ಏನು ಬಂತು? ಸೇಮ್ ಇಲ್ಲಸ್ಟ್ರೇಷನ್, ಡೇಟ್ ಚೇಂಜ್ ಇತ್ತು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇತ್ತು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು. ಫಿಫ್ತ್ ಪ್ರಾಬ್ಲಮ್ ಅಲ್ಲಿ ಏನು ಬಂತು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು, ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು. ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಈ ಐದು ಪ್ರಾಬ್ಲಮ್ನು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮತ್ತು ಎಕ್ಸಾಂಪ್ಷನ್ ಅಂಡರ್ ಸೆಕ್ಷನ್ 54 ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮ್ಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಅನ್ನೋ ಬಟನ್ನ ಒತ್ತಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಈಗಾಗಲೇ ಆಗಿದ್ದರೆ ಪರವಾಗಿಲ್ಲ, ಆಗಿಲ್ಲ ಅಂತ ತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಾಯ್.